ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ವಿ ಒನ್ ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಲುಪಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ನಿನ್ನೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತಿನ ದಿನದ್ದು ಕೂಡ ಒಂದು ವಿಶೇಷತೆ ಇದೆ. ಏನಪ್ಪ ಅದು ಅಂತಂದ್ರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇವತ್ತು. ಸೊ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಅಂಗವಾಗಿ ಇವತ್ತು ನಾವು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣ. ಸಾಕಷ್ಟು ವಿಷಯಗಳಿದೆ ಚರ್ಚೆ ಮಾಡುವಂಥದ್ದು. ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬಹುದು ಈ ದಿನದ ಮೇಲೆ. ಸೊ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುನಿಲ್ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬನ್ನಿ. ಸರಿ, ಡಿಸ್ಕನೆಕ್ಟ್ ಆಗಿದೆ. ನೀವು ಕೂಡ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿಲ್ಲ ಅಂದರೆ ಕರೆ ಖಂಡಿತವಾಗ್ಲೂ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಆ ರೀತಿಯೆಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ಸ್ವಲ್ಪ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ದಾಗೆ. ಸೊ ಬನ್ನಿ, ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ ಸುನಿಲ್ ಅವರೇ. ಹಲೋ, ಕೇಳಿಸ್ತಿದ್ಯಾ? ನಮಸ್ತೆ. ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಆದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಸಾಕಷ್ಟು ಬಾರಿ ಟಿವಿ ನೋಡ್ಕೊಂಡು ಮಾತಾಡ್ತಾ ಇರ್ತೀವಿ. ಸೊ ಅವಾಗ ರಿಪೀಟ್ ಆಗ್ತಾ ಇರುತ್ತೆ ವಾಯ್ಸು, ಟಿವಿ ವಾಯ್ಸು ಫೋನಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಮತ್ತೆ ಸಾಕಷ್ಟು ಶಬ್ದ ಮತ್ತೆ ರಿಪೀಟ್ ಆಗ್ತಿರುತ್ತೆ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂದ್ರೆ ದಯವಿಟ್ಟು ನೀವು ಕೂಡ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಹಾಗೂ ಟಿವಿನ ಸ್ವಲ್ಪ ದೂರ ಬಂದು ಇಟ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ. ನಿಮ್ಮ ಹೆಸರು? ಶುಯಿಬ್. ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋಂಥ ಜಾಗದಲ್ಲಿ ಬನ್ನಿ ಇಟ್ಕೊಂಡು ಮಾತಾಡಿ. ಜೊತೆಗೆ ಲೌಡ್ ಸ್ಪೀಕರ್ ಕೂಡ ಡೆಫಿನೆಟ್ಲಿ ಆಫ್ ಮಾಡಿ ಮಾತಾಡಿ. ಸೊ ಲೌಡ್ ಸ್ಪೀಕರ್ ಆನ್ ಇದ್ರೆ ಸೊ ಅವಾಗ ಕೂಡ ಬ್ಯಾಕ್ಗ್ರೌಂಡಲ್ಲಿ ಎಲ್ಲಿ ಚಿಕ್ಕದಾಗಿ ವಾಯ್ಸ್ ಕೇಳಿಸಿದ್ರು ಜೋರಾಗಿ ಕೇಳಿಸ್ತಿರುತ್ತೆ. ಸೊ ಆ ರೀತಿಯಲ್ಲಿ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ಲೌಡ್ ಸ್ಪೀಕರ್ನ ಕೂಡ ಆಫ್ ಮಾಡಿ ಮಾತಾಡಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸುಹೇಬ್ ಅಂತ. ಎಲ್ಲಿಂದ ಕರೆ ಮಾಡಿದ್ರಿ ಸುಹೇಬ್ ಅವರೇ? ಕುಲಂಬಿ. ಏನ್ ಮಾಡ್ಕೊಂಡಿರೋದು ನೀವು? ನಾವು ನರ್ಸಿಂಗ್ ಜಾಬ್ ಮಾಡ್ತಿದ್ವಿ. ಜಾಬ್ ಮಾಡ್ತಾರೆ ನರ್ಸಿಂಗ್ ಅಲ್ಲಿ. ನಿನ್ನೆ ಕರೆ ಮಾಡಿದ್ರಿ ನೀವು? ನಿನ್ನೆ ಕರೆ ಮಾಡಿದ್ರಾ? ನಿನ್ನೆ ಮಾಡಿಲ್ಲ, ಇವತ್ತಷ್ಟೇ ಮಾಡಿದ್ರು. ಇವತ್ತಷ್ಟೇ ಮಾಡ್ತಾರೆ. ಓಕೆ, ಇವತ್ತಿನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ಎಸ್, ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಗೆ ಅಕ್ಕ ತಂಗಿ ಅಥವಾ ತಾಯಿ ಅಂದ್ರು ಮನೇಲಿ ಯಾರಿದ್ದಾರೆ ಹೆಣ್ಣು ಮಕ್ಕಳು? ನಮ್ಗೆ ಬಹಳ ಜನ ತಂಗಿರ್ ಇದಾರೆ, ನಾಲ್ಕೈದು ಜನ ಇದಾರೆ. ನಾಲ್ಕೈದು ಜನ ತಂಗಿರ್ ಇದಾರೆ. ಅವ್ರ ಹೆಸರು? ಅಫ್ರೀನ್ ಅಂತ ಪ್ರಶ್ನೆ ಹೇಳು. ಸೆಕೆಂಡ್ ಯಾಸ್ಮಿನ್. ಓಕೆ. ಆಮೇಲೆ ಈನಾ ಕೋಸರ್. ಆಮೇಲೆ ಅರ್ಷಿಯಾ. ಓಕೆ. ಆಮೇಲೆ ಸಾನಿಯಾ. ಓಕೆ. ಸೊ ಎಲ್ಲರಿಗೂ ನೀವ್ ಏನಾದ್ರು ನಿಮ್ ಕಡೆಯಿಂದ ಸಂದೇಶ ಕೊಡ್ಬೇಕು ಅಂದ್ರೆ ಅಥವಾ ವಿಶಸ್ ತಿಳಿಸ್ಬೇಕು ಅಂತ ಅಂದ್ರೆ? ಏನಿಲ್ಲ, ಚೆನ್ನಾಗಿ ಚೆನ್ನಾಗಿದ್ರೆ ಸಾಕು. ಚೆನ್ನಾಗದಿ ಚೆನ್ನಾಗಿದ್ರೆ ಸಾಕು. ಓಕೆ, ಸೂಪರ್. ಸೊ ಎಸ್, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನೀವು? ಏನು ಶುಭಾಶಯ ಏನಿಲ್ಲ. ಶುಭಾಶಯ ಅಷ್ಟು ತಂಗಿರ್ ಚೆನ್ನಾಗಿದ್ರೆ ಸಾಕು. ಹೇಳಿ. ಅಷ್ಟು ತಂಗಿರ್ ಚೆನ್ನಾಗಿದ್ರೆ ಸಾಕು. ಎಲ್ಲೂ ಕೂಡ ಚೆನ್ನಾಗಿದ್ರೆ ಸಾಕು ನಿಮ್ಮ ತಂಗಿ ಅಂದ್ರು? ಓಕೆ, ಸೂಪರ್. ಧನ್ಯವಾದಗಳು ಸೈಲ ಅವರೇ, ಈ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಶುಭ ಸಂಜೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅವರು ಕೂಡ ಅವರ ಎಲ್ಲ ತಂಗಿಯಂದ್ರಿಗೂ ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಖಂಡಿತವಾಗ್ಲೂ ಇವತ್ತು ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ನಿಮ್ಮ ಅಕ್ಕಂದ್ರಿಗೆ, ನಿಮ್ಮ ತಂಗಿಯಂದ್ರಿಗೆ ಅಥವಾ ನಿಮ್ಮ ತಾಯಿಗೆ ಯಾರಿಗಾದ್ರೂ ನೀವು ಶುಭಾಶಯವನ್ನ ತಲುಪಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ಸೊ ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ,
ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ ಮೇಡಮ್, ಕೇಳಿಸ್ತಾ ಇದೆ? ಹಾ, ಸೊ ಹೇಳಿ, ಇವತ್ತಿನ ದಿನ ಹೇಗ್ ನಡೀತಾ ಇದೆ ನಿಮ್ದು? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಓಕೆ, ಸೊ ಇವತ್ತಿನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ಗೊತ್ತಾಗ್ತಿಲ್ಲ. ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಹಾಗಾಗಿ ಅದೇ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಪ್ರಕಾರ ಒಂದು ಹೆಣ್ಣಿನ ಕೊಡುಗೆ ಎಷ್ಟಿದೆ ಈ ಸಮಾಜಕ್ಕೆ? ಅಂದ್ರೆ ಒಂದು ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಎಲ್ಲದಕ್ಕೂ ಹೆಣ್ಣಿನ ಕೊಡುಗೆ ತುಂಬಾನೇ ಇದೆ ಮೇಡಮ್. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಆಮೇಲೆ ಕಲಿತ ನಾರು ಪ್ರಗತಿಗೆ ದಾರಿ ಅಂತಾನು ಹೇಳ್ತಾರೆ. ಅಂದ್ರೆ ಈಗ ಎಲ್ಲಾ ಫೀಲ್ಡ್ ನಲ್ಲೂ ಕೂಡ ವರ್ಕ್ ಮಾಡ್ತಿದ್ದಾರೆ, ಸೊಸೈಟಿನಲ್ಲೂ ಮತ್ತೆ ಒಂದು ಕುಟುಂಬದಲ್ಲೂ ಸಹ ಹೆಣ್ಣಿನ ಒಂದು ಪಾತ್ರ ಬಹಳ ಬಹಳ ದೊಡ್ಡದೇ ಇದೆ. ಅಂದ್ರೆ ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಎಲ್ಲಾ ರೀತಿಯಿಂದನು ಆಕೆ ಮಮತೆ ನಿಧಿಯಾಗಿದ್ದಾಳೆ ಅಂತಂದ್ರೆ ಮತ್ತೆ ಎಲ್ಲಾ ಕಾರ್ಯಕ್ಷೇತ್ರದಲ್ಲೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಎಲ್ಲಾ ಕಾರ್ಯಕ್ಷೇತ್ರದಲ್ಲೂ ಸಕ್ರಿಯವಾಗಿ ಇದ್ದಾಳೆ, ಹೆಣ್ಣು ತೊಡಗಿಸ್ಕೊಂಡಿದ್ದಾಳೆ. ಆದ್ರಿಂದ ಕುಟುಂಬದಲ್ಲೂ ಸಮಾಜದಲ್ಲೂ ಎರಡು ಕಡೆನು ಆಕೆ ಪ್ರಾಶಸ್ತ್ಯ ಇದೆ ಮೇಡಮ್. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ನಡೀತಾ ಇತ್ತು, ಸೊ ಯಾವುದೇ ರೀತಿಯಲ್ಲಿ ಮೆಟರ್ನಿಟಿ ಲೀವ್ ಅಂತ ಅಂದ್ರೆ, ಸೊ ಪ್ರೆಗ್ನೆಂಟ್ ಇರ್ತಕ್ಕಂತ ಸಮಯದಲ್ಲಿ ನಮ್ಗೆ ರಜೆಗಳು ಸಿಕ್ಕತ್ತೆ ಹೆಣ್ಣು ಮಕ್ಕಳಿಗೆ. ಸೊ ಅದೇ ತರ ಮೆನ್ಸ್ಟ್ರೇಷನ್ ಲೀವ್ ಅಂತ ಕೊಡ್ಬೇಕು, ತಿಂಗಳಿಗೆ ಎರಡ್ ದಿನ ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಿಮ್ಮ ಅನಿಸಿಕೆ ಏನಿದೆ ಈ ವಿಷಯದಲ್ಲಿ? ಅಂದ್ರೆ ಪ್ಯಾಟರ್ನಿಟಿ ಲೀವ್ ಅಂದ್ರೆ ಈಗ 15 ಡೇಸ್ ಕೊಡ್ತಾರಲ್ಲ ಮೇಡಮ್ ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ, ಅವ್ರ ಲೇಡೀಸ್ ಮ್ಯಾಟರ್ನಿಟಿ ಲೀವ್ 6 ಮಂತ್ಸ್ ಕೊಟ್ರೆ ಜೆಂಟ್ಸ್ ಗೆ 15 ಡೇಸ್ ಕೊಡ್ತಾ ಇದಾರೆ ಮೇಡಮ್ ಪ್ಯಾಟರ್ನಿಟಿ ಲೀವ್. ಓಕೆ, ಅದರಿಂದ ಅವರು ಈಗ ಹಾಸ್ಪಿಟ್ಲ್ ಆಗ್ಲಿ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲದಕ್ಕೂ 15 ಡೇಸ್ ಅಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು ಮೇಡಮ್. 15 ಡೇಸ್ ಕೊಡ್ತಾ ಇದಾರೆ ಆಲ್ರೆಡಿ ಅಂತ ನನಗೆ ಗೊತ್ತಿರೋ ಮಾಹಿತಿ ಬರತ್ತಾರ ಮೇಡಮ್. ಈಗ ನಮ್ಮ ತಂಗಿಯವ್ರಿಗೆಲ್ಲ ಅವ್ರ ಹಸ್ಬೆಂಡ್ ಗಳಿಗೆಲ್ಲ ಕೊಟ್ಟಿದ್ದೀನಿ. ಗವರ್ಮೆಂಟ್ ನಲ್ಲಿ ಮಾತ್ರ ಇದೆ ಅನ್ಸುತ್ತೆ ಫೆಸಿಲಿಟಿ, ಪ್ರೈವೇಟ್ ನಲ್ಲಿ ಇಲ್ಲ ಅನ್ಸುತ್ತೆ. ಓಕೆ, ಸೊ ನೀವು ಇವತ್ತಿದ್ರ ಹಾಡನ್ನ ಹೇಳ್ತೀರಾ? ಹಾ ಹೇಳ್ತೀನಿ ಮೇಡಮ್. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ ಸಲಾಮು ಹೊಡೆಯಲ್ಲ, ಸ್ವತಂತ್ರವಿಲ್ಲದೆ ಅತಂತ್ರಳಾಗದೆ ಸ್ವತಂತ್ರಳಾಗಿಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಪ್ರಥಮ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸೊ ನಿಮ್ಮ ಬಳಿ ಸಾಧನೆಯ ಕಥೆಗಳು ಹೆಣ್ಣು ಮಕ್ಕಳವರು ಇದೆಯಾ ನಿಮ್ಮ ಹತ್ರ ಹಂಚ್ಕೊಳ್ಳುವಂತದ್ದು, ಪುಸ್ತಕದಲ್ಲಿ ಓದಿರುವಂತದ್ದು? ಹೆಣ್ಮಕ್ಳದ್ದು ಅಂತಂದ್ರೆ ಅದೇ ವೀರ ಮತ್ತೆ ಜೀಜೆಬಾಯಿ ಹೇಳಿದ್ನೆಲ್ಲ ಕತೆ ಅದು ಒಂದು. ಆಮೇಲೆ ಕನ್ನ ಅಂತ ಹೇಳಿ ಬರ್ತಾಳಲ್ಲ, ಅಲ್ಲ ಪಾಪ ದೇಶಕ್ಕೋಸ್ಕರ ಅವರು ರಾಜ್ಕುಮಾರ್ ಮಗನ್ನೇ ಬಲಿ ಕೊಟ್ಟು ರಾಜ್ಕುಮಾರನ್ನ ಉಳಿಸ್ತಾರಲ್ಲ ಕನ್ನ ಅಂತಂದ ಹೇಳಿ ಒಬ್ಳು, ಅವ್ರ ಮಗ ಚಂದನ್ ಅಂತ ಅವ್ನ ಮಗ ಇರ್ತಾನೆ, ಅವ್ರ ಮಗನನ್ನ ಬಲಿ ಕೊಟ್ಟು ರಾಜ್ಕುಮಾರನನ್ನ ಉಳಿಸ್ತಾಳೆ ಅವಳು. ಅದು ಒಂದು ಮಾದರಿ ಮಹಿಳೆ ಎಂದು. ಮತ್ತೆ ಇವರು ಕಸ್ತೂರ್ಬಾ ಗಾಂಧಿ ಅವರು ಅಷ್ಟೇನೆ, ಅವರು ಗಾಂಧೀಜಿ ಅವರು ಎಲ್ಲಾ ಕೆಲ್ಸಗಳನ್ನು ಮಾಡಿಸ್ತಾರೆ ಅವ್ರ ಹತ್ರ. ಕಸ್ತೂರ್ಬಾ ಗಾಂಧಿಗೆ ಅವ್ರಿಗೂ ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಗಾಂಧೀಜಿ ಅವ್ರನ್ನ ವೈಫ್ ಕಸ್ತೂರ್ಬಾ ಗಾಂಧಿ ಅವರು ಕೂಡ ಅಷ್ಟೇ ಸಮಾಜಕ್ಕೆ ತುಂಬಾ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆಮೇಲೆ ಹೇಳಿದ್ರಿ ನೀವು ಈ ಶತಮಾನ, ಈ ಶತಮಾನದ ಮಾದರಿ ಹೆಣ್ಣು ಅಂತ, ನಿಮ್ಗೆ ಈಗ ಸುತ್ತಮುತ್ತಲಿನ ಜಗತ್ತಲ್ಲಿ ಕರೆಂಟ್ ಇವಾಗ ಹೇಳೋದಾದ್ರೆ ನಿಮ್ಗೆ ಯಾರು ಅನಿಸ್ತಾರೆ ಆ ರೀತಿಯಲ್ಲಿ ಮಾದರಿಯ ಹೆಣ್ಣು ಅಂತ? ಮಾದರಿ ಹೆಣ್ಣು ಅಂತಂದ್ರೆ ಈಗಾಗಂದ್ರೆ ಈ ಸದ್ಯ ಅಂದ್ರೆ ಕಿರಣ್ ಬೇಡಿ ಅವರು ಇದ್ರಲ್ಲ, ಅವರು ಕಿರಣ್ ಬೇಡಿ ಅವರು ಮದರ್ ತೆರೇಸ ಅಷ್ಟಿಟ್ರೆ ಪ್ರೇಮಕರಂದಾಗಿ ಮಿನಿಸ್ಟರ್ ಅವರು ಸ್ವಲ್ಪ ಪರವಾಗಿಲ್ಲ, ಕ್ಲೀನ್ ಹ್ಯಾಂಡ್ ಆಗಿದ್ದು ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ರು ಅವರು ಒಬ್ರು. ಆಮೇಲೆ ಸಿಸ್ಟರ್ ನಿವೇದಿತ ವಿವೇಕಾನಂದರ ಶಿಷ್ಯ ಸಿಸ್ಟರ್ ನಿವೇದಿತ ಅವರು ಮಾದರಿ ಮಹಿಳೆ ಅಂದ್ರೆ ಅದನ್ನ ಜಾಸ್ತಿ ಇಷ್ಟ ಅಂದ್ರೆ ಕಿರಣ್ ಬೇಡಿ ಮೇಡಮ್.
ಕಿರಣ್ ದೇವಿ ಅವರು, ಸಿಸ್ಟರ್ ನಿವೇದಿತ, ಮತ್ತೆ ರಾಮಕೃಷ್ಣ ಪರಮಹಂಸರು ಪತ್ನಿ ಶಾರದಾ ಮಾತೆ ಅವರು, ಅವರೆಲ್ಲ ಇಷ್ಟ. ಮತ್ತೆ ವಿವೇಕಾನಂದ ತಾಯಿ ಭುವನೇಶ್ವರಿ ದೇವಿ ಅವರು. ಧನ್ಯವಾದಗಳು ಮಂಜುಳ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಮಂಜುಳ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರ ಅನಿಸಿಕೆನ ಅವರು ಕೂಡ ಹಂಚಿಕೊಂಡ್ರು. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚಿಕೊಂಡ್ರು. ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಸೊ ನಿಮ್ಗೆ ಏನ್ ಯಾರು ಅನಿಸ್ತಾರೆ, ಸೊ ಈಗಿನ ಶತಮಾನದಲ್ಲಿ ಒಬ್ಬ ಕೆಚ್ಚದಿಂದ ಇರುವಂತ ಹೆಣ್ಣು ಮಗಳಾಗಿರ್ಬೋದು, ನಿಮ್ಗೆ ಐಡಿಯಲ್ ಹೆಣ್ಣು ಮಗಳಂತ ಯಾರು ಅನಿಸ್ತಾರೆ, ಸೊ ಅವ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಸಾಕಷ್ಟು ಪಾತ್ರವನ್ನು ನಿಭಾಯಿಸ್ತಾಳೆ ಒಬ್ಬ ಹೆಣ್ಣು ಅಂತಾನೆ ಹೇಳ್ಬೋದು, ಸಮಾಜದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು. ಸೊ ನೀವು ಕೂಡ ಯಾರಿಗಾದ್ರೂ ಸ್ಪೆಷಲ್ ಆಗಿ ವಿಶೇಷನ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಮಹಿಳಾ ದಿನಾಚರಣೆ. ಹೌದು, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಸೊ ನೀವು ಯಾರಿಗಾದ್ರೂ ನಿಮ್ ಕಡೆಯಿಂದ ಶುಭಾಶಯ ತಿಳಿಸಬೇಕಂತಿದ್ರೆ? ಮೇಡಮ್, ಅದು ಅವರು ಆಂಬ್ಯುಲೆನ್ಸ್ ಓಡಿಸ್ತಾರ ಮೇಡಮ್, ಎಲ್ಲ ಆಂಬ್ಯುಲೆನ್ಸ್ ಓಡಿಸ್ತಾರೆ, ಪೊಲೀಸ್ ಆಗಿದ್ದಾರೆ, ಹೆಣ್ಣಿಗೆ ನ್ಯಾಯತೆ ಕೊಡ್ಲೇಬೇಕು ಮೇಡಮ್. ಓಕೆ, ಇಲ್ಲ ಅಂದ್ರೆ ಹೆಣ್ಣು ಏನಂತ ಮಾಡ್ಬೇಕು ಮೇಡಮ್? ಮತ್ತೆ ಕರೆಕ್ಟ್ ಆಗಿ ಓಡಾಡ್ಬೇಕು ಅಂದ್ರೆ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರ್ಬೇಕು ಮೇಡಮ್. ಹಂಗಿದ್ರೆ ಸ್ವಲ್ಪ ಅವ್ಳು ಬದುಕ್ತಾರೆ, ನಾವು ಬದುಕ್ತೀವಿ ಮೇಡಮ್. ಹೆಂಗ್ ಮಕ್ಳು ಸ್ಟ್ರಾಂಗ್ ಮೇಡಮ್. ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕು ಸಿಗ್ಬೇಕು ಅಂತ ಹೇಳ್ತಾ ಇದೀರಾ? ಹೌದು ಮೇಡಮ್, ಹೌದು. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ ಬಂದ್ರೆ ಒಂದು ಸೂಪರ್ ಆಗಿರುವಂತಹ ಹಾಡು. ಸೊ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಸೊ ಅದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ನೀವು ಕೂಡ ನಿಮ್ಮ ಮನಸ್ಸಿಗಿನ ಹಂಚ್ಕೋಬಹುದು. ಸೊ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು ಸದ್ಯಕ್ಕೆ ಆಗ್ತಾ ಇದೆ, ಸೊ ಇನ್ನೂ ಎಷ್ಟೆಲ್ಲ ಆಗ್ಬೇಕು, ಏನೆಲ್ಲ ಬದಲಾವಣೆಗಳನ್ನ ನಾವು ಸಮಾಜದಲ್ಲಿ ತಗೊಂಡ್ ಬರ್ಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಜೊತೆಗೆ ಬೇಟಿ ಬಚಾವ್ ಬೇಟಿ ಪಢಾವ್ ಆಂದೋಲನ ಅವೆಲ್ಲ ಕೇಳಿರ್ತೀವಿ. ಸೊ ಈಗ ನೋಡೋದಾದ್ರೆ ಶೇಕಡಾ 100% ನೋಡ್ತಾ ಇದೀವಿ ಅಂತಂದ್ರೆ ನಾವು ಹೆಣ್ಣು ಮಕ್ಕಳ ಸಂಖ್ಯೆಯನ್ನ. ಸೊ ಅದರಲ್ಲಿ 62 ಮಾತ್ರ ಹೆಣ್ಣು ಮಕ್ಕಳು ಈಗ ಸದ್ಯಕ್ಕೆ ಎಜುಕೇಟೆಡ್ ಆಗಿದ್ದಾರೆ. ಸೊ ಇನ್ನು ಸಾಕಷ್ಟು ಶಿಕ್ಷಣ ಬರಬೇಕು ನಮ್ಮ ಎಲ್ಲ ಒಂದು ಊರಿಗೂ ಆಗಿರ್ಬೋದು, ಎಲ್ಲ ಒಂದು ಸಣ್ಣ ಸಣ್ಣ ಪ್ರದೇಶಗಳಿಗಾಗಿರ್ಬೋದು. ಸೊ ಎಲ್ಲ ಕಡೆಗೂ ಶಿಕ್ಷಣ ತಲುಪಬೇಕು ಅಂತ ನಾವೆಲ್ಲ ಅನ್ಕೊಳ್ತಾ ಇದೀವಿ. ಸೊ ಅದು ಕೂಡ ಸಾಕ್ತಾ ಇದೆ. ಸೊ ನಮ್ಮ ಸುತ್ತಮುತ್ತಲು ನಾವು ಯಾವಾಗಲೂ ನೋಡ್ತಾ ಇರೋ ತರ, ಸೊ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಒಂದು ಮಾತು ಹೇಳ್ತೀವಿ. ಸೊ ಏನಪ್ಪ ಇದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ, ಅದರ ಅರ್ಥ ಏನು ಅಂತಂದ್ರೆ, ಸೊ ಹೆಣ್ಣು ಒಬ್ರು ಕಲಿತರು ಅಂದ ತಕ್ಷಣನೇ ಸೊ ಅವ್ರ ಮಕ್ಕಳಿಗಾಗಿರ್ಬೋದು, ಸೊ ಎಲ್ಲ ಚಿಕ್ಕವರಿದ್ದಾಗೆ ಕೂಡ ಒಳ್ಳೆ ಸಂಸ್ಕಾರವನ್ನ ಕೊಡ್ಬೋದು ಅಂತ. ಸೊ ಸಾಕಷ್ಟು ಒಳ್ಳೆ ಸಂಸ್ಕಾರ ಕೊಡುವಂತ ಕೆಲಸ ಆಗಿರ್ಬೋದು. ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಚಿಕ್ಕಂದಿನಿಂದಲೇ ಅವರ ಒಂದು ಫ್ಯೂಚರ್ನ ಶೇಪ್ ಮಾಡುವಂತ ಕೆಲಸವನ್ನ ಹೆಣ್ಮಕ್ಳು ಮಾಡ್ಬೋದು. ಸೊ ಹಾಗಾಗಿ ಸೊ ಹೆಣ್ಣು ಒಬ್ಬ ಹೆಣ್ಣು ಮಗಳು ಕಲಿತ್ಲು ಅಂತಂದ್ರೆ ಶಿಕ್ಷಣವನ್ನ, ಸೊ ಇಡೀ ಶಾಲೆಯನ್ನೇ ತೆರೆದಂತೆ ಸಾಕಷ್ಟು ಕಡೆ ಶಿಕ್ಷಣವನ್ನ ಸಾಗ್ಬೋದು ಅನ್ನುವಂಥ ವಿಷಯ ಹೇಳುತ್ತೆ ಈ ಒಂದು ಶ್ಲೋಗನ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಬಳಿ ಈ ರೀತಿ ವಿಷಯಗಳಿತ್ತು ಅಂದ್ರೆ ಅದನ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಇವತ್ತು ಹಂಚ್ಕೋಬಹುದು. ಸಾಕಷ್ಟು ನ್ಯೂಸ್ಗಳು ಕೂಡ ಇದೆ ಈ ಒಂದು ವಿಚಾರದ ಮೇಲೆ. ಸೊ ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಸಾಕಷ್ಟು ವಿಷಯಗಳಿದೆ ಚರ್ಚೆ ಮಾಡುವಂಥದ್ದು. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಯಾವ್ಯಾವ ರೀತಿಯಲ್ಲಿ ಸಮಾಜದಲ್ಲಿ ಇನ್ನೂ ಕೂಡ ತೊಂದರೆಗಳು ನಡೀತಾ ಇದೆ ಸದ್ಯಕ್ಕೆ, ಸೊ ಆ ತೊಂದರೆಗಳಿಂದ ನಾವು ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು, ಸೊ ನಾವು ಯಾವ ರೀತಿ ಅದನ್ನು ತಡೆಗಣಿಸ್ಬೋದು, ಸೊ ಈ ವಿಚಾರದ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ. ಸೊ ಸಾಕಷ್ಟು ವಿಷಯಗಳೇನು ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ಮೊದಲ ವಿಚಾರ ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ಕಲಿಸುವಂಥದ್ದು. ಸೊ ಎಲ್ಲೇ ಕೂಡ ನಾವೆಲ್ಲ ಕೆಲವೊಂದ್ಸಲ ಅಂದ್ಕೊಳ್ತಾ ಇರ್ತೀವಿ, ಸೊ ಇಲ್ಲಿಗೆ ಸಾಕು ಅಂತ. ಸೊ ಇಲ್ಲಿಗೆ ಸಾಕು ಅಂತ ಇರೋದ್ರೆ ಶಿಕ್ಷಣ. ಸೊ ಒಬ್ಬ ವ್ಯಕ್ತಿ ಎಲ್ಲಿವರೆಗೂ ಶಿಕ್ಷಣವನ್ನು ತಗೊಳ್ಬೇಕು ಅಂತ ಅನ್ಕೋತಾರೋದು ಆ ವ್ಯಕ್ತಿಯ ಒಂದು ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ಶಿಕ್ಷಣಕ್ಕೆ ಹಕ್ಕನ್ನು ತುಂಬ ಈಸಿಯಾಗಿ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಕೂಡ ಈ ವಿಚಾರದಲ್ಲಿ ಏನಾದ್ರು ಅನಿಸಿಕೆ ಇತ್ತು ಅಂದರೆ ಅದನ್ನು ಕೂಡ ನೀವು ನಿಮ್ಮ ಅನಿಸಿಕೆನ ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಏನೆಲ್ಲ ಪಾತ್ರಗಳನ್ನು ವಹಿಸ್ತಾಳೆ ಒಬ್ಬ ಹೆಣ್ಣು ಮಗಳು, ಸೊ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಹೆಣ್ಣು ಮಕ್ಕಳ ಸೇಫ್ಟಿ ಆಗಿರ್ಬೋದು, ಸೊ ಒಬ್ಬ ಹೆಣ್ಣು ಮಗಳಿಗೆ ರೆಸ್ಪೆಕ್ಟ್ ಸಿಗುವಂಥದ್ದಾಗಿರ್ಬೋದು, ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಮಾಜದಲ್ಲಿ, ಸೊ ಹಾಗೆ ಎಷ್ಟೆಲ್ಲ ಪರಿಣಾಮಗಳದು ಬೀರ್ಬೋದು ಇಡೀ ಸಮಾಜಕ್ಕೆ ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇರೋದ್ರಿಂದ, ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬಹುದು. ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಸೊ ಅವರ ಕನಸನ್ನು ನನಸು ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಸೊ ಎಷ್ಟೆಲ್ಲ ತೊಂದರೆಗಳು ಬರುತ್ತೆ ಒಬ್ಬ ಹೆಣ್ಣಿನ ಜೀವನದಲ್ಲಿ, ಸೊ ಅದನ್ನು ಆ ಹೆಣ್ಣು ಯಾವ ರೀತಿಯಲ್ಲಿ ಎದುರಿಸ್ಬೇಕು, ಸೊ ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಐಡಿಯಲ್ ವುಮನ್ ಅಂತಂದ್ರೆ ಯಾರು? ಈಗಿನ ಒಂದು ಜನರೇಷನಲ್ಲಿ ನೀವು ನೋಡ್ತಾ ಇರೋ ಥರ ಸಾಕಷ್ಟು ಸಾಧನೆಗಳನ್ನು ಮಾಡ್ತಾ ಇರುವಂಥ ಹುಡುಗಿರನ್ನಾಗಿರ್ಬೋದು, ಹೆಣ್ಣು ಮಕ್ಕಳನ್ನಾಗಿರ್ಬೋದು ನೀವು ನೋಡ್ತಾ ಇದ್ದೀರಾ. ಸೊ ನಿಮಗೆ ಅವರೆಲ್ಲ
ಹೆಸರನ್ನ ನೋಡ್ತಾ ಇದ್ದಾಗ ಸೊ ನಿಮ್ಗೆ ಯಾರ ಅನ್ಸುತ್ತೆ, ಸೊ ಒಬ್ಬ ಹೆಣ್ಣು ಮಕ್ಕಳ ಹೆಸರನ್ನ ಹೇಳಲೇಬೇಕು ಅಂತಂದ್ರೆ ನೀವು ಯಾರ ಹೆಸರನ್ನ ಹೇಳಕ್ ಇಷ್ಟಪಡ್ತೀರಾ? ಸೊ ನಿಮ್ಮ ಅನಿಸಿಕೆ ನೀವು ಖಂಡಿತವಾಗ್ಲೂ ಹಂಚ್ಕೋಬಹುದು. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅವ್ರದೇ ಆದಂತ ಸಾಧನೆಯನ್ನ ಮಾಡ್ತಾ ಇರ್ತಾರೆ, ಸೊ ಅವ್ರದೇ ಆದಂತ ಅವ್ರ ಸ್ಟ್ರಗಲ್ಸ್ ಅನ್ನ ನೋಡಿರ್ತಾರೆ ಅಂತಾನೆ ಹೇಳ್ಬೋದು, ಅವ್ರದೇ ಜೀವನದಲ್ಲಿ ಕಷ್ಟಗಳನ್ನ ನೋಡಿರ್ತಾರೆ, ಸೊ ಅದನ್ನ ಮುಂದುವರೆದು ಮುಂದೆ ಬಂದು ಏನೋ ಒಂದು ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾದಂತ ಹೆಣ್ಣು ಮಕ್ಕಳನ್ನ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಹಾಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅದೇ ರೀತಿ ಸಾಧನೆ ಮಾಡಬೇಕು ಅನ್ನುವಂತ ಆಸೆ ನಿಮ್ಗೂ ಕೂಡ ಇದೆಯಾ? ಸೊ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು ಈ ವಿಷಯ, ಈ ಒಂದು ವಿಷಯದ ಮೇಲೆ. ಹಾಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಇವತ್ತಿನ ದಿನ ಶುಭಾಶಯವನ್ನ ಖಂಡಿತವಾಗ್ಲೂ ತಿಳಿಸ್ಬೋದು. ಸೊ ಯಾರಿಗಾದ್ರೂ ನೀವು ವಿಷಯನ ತಿಳಿಸ್ಬೇಕಂತ ಇದ್ದು, ಸೊ ಜೊತೆಗೆ ಈ ವಿಚಾರದ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಬೇಕು ಅಂತ ಇತ್ತು ಅಂದ್ರೆ, ಈ ವಿಚಾರ ನಿಮ್ಮ ಒಂದು ಅನಿಸಿಕೆನ ಹಂಚ್ಕೊಳ್ಬೇಕು, ಹಾಗೆ ಚರ್ಚೆಯನ್ನ ನೀವು ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಖಂಡಿತ ಕರೆ ಮಾಡಬಹುದು. ಹಾಗೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ, ಸಾಕಷ್ಟು ಕತೆಗಳು ಕೂಡ ಅವ್ರದೇ ಆದಂತ ಒಂದು ಸ್ಟೋರಿ ಕೂಡ ಇರುತ್ತೆ. ಸೊ ಎಲ್ಲ ಹೆಣ್ಣು ಮಕ್ಕಳದ್ದು ಅವ್ರದೇ ಅಂತ ಒಂದು ಜರ್ನಿ ಇರುತ್ತೆ ಅಂತಾನೆ ಹೇಳ್ಬೋದು, ಅದು ಅವರ ಮನೆಯಲ್ಲಾಗಿರ್ಬೋದು, ಸಮಾಜದಲ್ಲಿ ಅವ್ರು ಎದುರಿಸಿದಂತ ಕಷ್ಟಗಳಾಗಿರ್ಬೋದು, ಸೊ ಅವರ ಗಂಡನ ಮನೆಯಲ್ಲಿ ಅವ್ರು ಇರಿಸ್ತಕ್ಕಂಥ ಕಷ್ಟಗಳನ್ನಾಗಿರ್ಬೋದು, ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಒಬ್ಬ ಹೆಣ್ಣು ಮಗಳು ಮನೆ ಬಿಟ್ಟು ಹೊರಗಡೆ ಬಂದು ಏನೋ ಸಾಧನೆ ಮಾಡಬೇಕು ಅನ್ನೋ ಸಾಕಷ್ಟು ಕಷ್ಟಗಳು ಬರುತ್ತೆ. ಸೊ ನಿಮ್ಮ ಪ್ರಕಾರ ಎಷ್ಟೆಲ್ಲ ಕಷ್ಟಗಳು ಬರ್ಬೋದು? ಸೊ ಹಾಗೆ ಒಂದು ಚಿಕ್ಕ ಸಾಧನೆಯನ್ನ ಮಾಡ್ಬೇಕಂದ್ರೂ ಕೂಡ ಏನೆಲ್ಲ ತೊಂದರೆಗಳು ಬರುತ್ತೆ? ಸೊ ನೀವು ನಿಮ್ಮ ಅನುಭವಗಳನ್ನ ಅಥವಾ ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಹಾಗೆ ಇವತ್ತಿನ ಒಂದು ಪ್ರಶ್ನೆ ಕೂಡ ನಾನು ಕೇಳ್ತಾ ಇದೀನಿ, ಸೊ ಒಬ್ಬ ಹೆಣ್ಣು ಮಗಳಿಗೆ ಯಾವ ರೀತಿ ಕಷ್ಟಗಳು ಬರ್ಬೋದು, ಹಾಗೆ ಅದನ್ನ ಯಾವ ರೀತಿಯಲ್ಲಿ ನಿವಾರಣೆಯನ್ನ ಮಾಡಬೇಕಾಗುತ್ತೆ, ಸೊ ವಿಚಾರದ ಬಗ್ಗೆ ನೀವು ಕೂಡ ಡಿಸ್ಕಷನ್ನ ಖಂಡಿತವಾಗ್ಲೂ ಮಾಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನ, ನಿಮಗೆ ಗೊತ್ತಿರುವಂತ ಸಾಧನೆಗಳ ಕಥೆಗಳನ್ನ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು. ಇದಿಷ್ಟೆಲ್ಲ ಮಾತಾಡ್ತಾ ಸೊ ಗೃಹಿಣಿಯರ ಬಗ್ಗೆನೂ ಖಂಡಿತವಾಗ್ಲೂ ಮಾತಾಡಲೇಬೇಕಾಗುತ್ತೆ. ಸಾಕಷ್ಟು ಕಷ್ಟಗಳನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ಗೃಹಿಣಿ ಅನ್ನೋದು ವಿಚಾರ ಬಂದ ತಕ್ಷಣ ಕೂಡ ಈ ಒಂದು ಅನಿಸಿಕೆನ ನಾನು ಖಂಡಿತ ಹಂಚ್ಕೋತೀನಿ. ಯಾಕಂದ್ರೆ ನನಗೂ ಕೂಡ ಅನ್ಸುತ್ತೆ, ಮನೇಲಾಗಿರ್ಬೋದು ಎಲ್ಲರೂ ಕೂಡ ಅನ್ಕೊಳ್ತಾ ಇರ್ತಾರೆ, ಸೊ ಮನೇಲಿ ಇರ್ತಾರೆ ಇವ್ರಿಗೇನು ಕೆಲಸ ಇರುತ್ತೆ ಅಂತ. ಸೊ ಅದಕ್ಕೆ ಖಂಡಿತವಾಗ್ಲೂ ಇರೋದಿಲ್ಲ, ಯಾಕಂದ್ರೆ ಮನೇಲಿ ಇದ್ದಾಗ ಸಾಕಷ್ಟು ಕೆಲಸಗಳು ಬರ್ತಾ ಇರುತ್ತೆ. ಒಂದು ಸಮಾಜವನ್ನು ಶೇಪ್ ಮಾಡುವಂಥ ಕೆಲಸ ಆಗಿರ್ಬೋದು, ಸೊ ಮನೆಯ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡಿರ್ತಾರೆ. ಸೊ ಆ ಒಂದು ವಿಷಯದ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡೋಣ, ಗೃಹಿಣಿಯರ ಬಗ್ಗೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಜರೀನಾ ಬಾನು ಅಂತ. ನಮಸ್ತೆ ಜರೀನಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇದ್ದೀವಿ. ಗೃಹಿಣಿನಾ ನೀವು? ಹಾ, ಹೌದು. ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 18 ವರ್ಷ ಆಯ್ತು. 18 ವರ್ಷ ಆಗಿದೆ. ಸೊ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ ಅಂತ ನಿಮಗೆ ಗೊತ್ತಾಯ್ತಾ? ಇಲ್ಲ, ಗೊತ್ತಿಲ್ಲ. ನಾವು ಹೊರಗೆ ಬಂದಿದ್ವಲ್ಲ, ಅದಕ್ಕೆ ಈಗ ಟೈಮ್ ಅಲ್ಲ, 6:10 ಆಗಿತ್ತು, ನೀವು ಕೇಳ್ತೀರಂತ ಫೋನ್ ಮಾಡಿದೆ. ಹೌದು. ಸೊ ನಿಮಗೆ ಒಂದು ಪ್ರಶ್ನೆ ಇದೆ. ಸೊ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಹೌದು ಮೇಡಮ್. ಅದೇ. ಓಕೆ. ಸೊ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ನಿಮ್ಗೆ ಒಂದು ಪ್ರಶ್ನೆನ ಕೇಳ್ತೀನಿ. ಸೊ ನಿಮ್ಗನ್ಸ್ತಂಗೆ ಸಮಾಜದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಒಬ್ಬ ಹೆಣ್ಣು ಮಕ್ಕಳು ಯಾವ ರೀತಿ ಕಷ್ಟವನ್ನ ಅವ್ರು ನೋಡ್ಬೋದು? ಈಗ ಒಂದು ಹೆಣ್ಮಗು ಒಂದು ಹೆಜ್ಜೆ ಇಕ್ತೀನಂದ್ರೂ ಕಷ್ಟ ಇದ್ದೇ ಇರುತ್ತೆ ಮೇಡಮ್. ಅದೇ ಅದು ಒಂದು ಈಗ ಏನೇ ಆಗ್ಲಿ, ಒಂದ್ ತಟ್ಟೆ ಕೊಡ್ಬೇಕಂದ್ ಗಂಡ್ ಮಗು ಆದ್ರೆ ಈಗ ಏನಂತ ಗೊತ್ತಾ, ನಾನೇ ತಗಬೇಕು, ನೀನ್ ಹೆಣ್ಮಗಳು ನೀನೇ ತಂದ್ಕೊಂಡು, ನಾನ್ ಗಂಡ್ ಮಗಾಗಿ ನಾನು ಹೋಗಿ ತರ್ಬೇಕಂತ ಒಂದು ಬರೀ ಒಂದ್ ತಟ್ಟೆ ವಿಷಯಕ್ಕೆ ಮಾತಾಡ್ತಾರೆ. ಒಂದು ಊಟ ವಿಚಾರಕ್ಕೂ ಹೆಣ್ಮಗಳಿಗೆ ಸ್ಟಾರ್ಟ್ ಅಲ್ಲೇ ಆಗೋದು ಫಸ್ಟ್. ಯಾಕಂದ್ರೆ ಈಗ ಒಂದ್ ಕೊಡ್ಕೊ ನೀರ್ ತರ್ಬೇಕಂದ್ರೆ ನಾನೇ ತರ್ಲಿ, ನಾನ್ ಗಂಡ ಮಗು ನೀನೇ ತಂಬೋಗು ಹೆಣ್ಮಗು ಅನ್ನ ಮಾತಾಡ್ತಾರ. ಆರಂಭ ಅಲ್ಲಿದ್ದಾನೆ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಹೆಣ್ ತರ್ಬೇಕು ಗಂಡ್ ತರಬಾರ್ದು ಅನ್ನೋದು ಫಸ್ಟ್ ಬಿಡ್ಬೇಕು. ಯಾಕಂದ್ರೆ ಈಗ ನೀರ್ ತರ್ಬೇಕಂದ್ರು ನಮ್ಮ ಅಕ್ಕನೇ ಆಗಿರ್ಲಿ, ತಂಗಿನೇ ಆಗಿರ್ಲಿಲ್ಲ, ತಾಯಿನೇ ಆಗಿರ್ಲಿ, ಹೆಂಡತಿನೇ ಆಗಿರ್ಲಿ, ಅರ್ಥ ಮಾಡ್ಕೊಂಡ್ ಫಸ್ಟ್ ಒಂದು ಚೊಂಬ ನಮ್ಮ ಅಕ್ಕ ತರ್ತಾಳ, ನಾವು ಹೋಗಿ ತುಂಬಿಕೆ ಹಾಕಿ ತಟ್ ನೀರ್ ತರ್ತಾಳಂದ್ರೆ ನಾವ್ ಒಂದ್ ತಟ್ಟೆ ತರ್ಬೋದು ಊಟಕ್ಕ. ಯಾಕೆ ಎಣ್ಣೆ ತರ್ಬೇಕಂತ ಯಾಕೈತಿ? ಹಂಗೆ ಹೆಣ್ಮಗಳಿಗೆ ಆಗ್ಲಿ ಗಂಡ್ ಮಗಳಿಗೆ ಯಾವ ಭೇದ ಭಾವನು ಇರಬಾರ್ದು. ಹೆಣ್ಣು ಈಗ ತಡಿರುವ ಒಂದು ಕೆಲ್ಸಕ್ಕೋದ್ರೆ ನೀನ್ ಹೆಣ್ಣಾಗಿ ಕೆಲ್ಸಕ್ಕೋಕಿ ಅಂತ ಕೇಳ್ತಾರೆ. ಹೆಣ್ಣಾಗಿ ಓದ್ತದೆ ಅಂದ್ರೆ ಆಕಿ ಚೆನ್ನಾಗಿ ಓದ್ತಿದ್ರೆ ಆಕಿ ಓದಕ್ ಬಿಟ್ಬಿಡ್ರಿ, ಆಕಿ ಯಾಕೆ ತಡಿತಿರ, ನೀವು ಹೆಣ್ಣು ಇನ್ನೊಬ್ರ ಮನೆ ಮೊಸರು ತೊಳಿ ಆಕಿ ನೀನ್ ಯಾಕೆ ಓದ್ತಿ ಅಂತ ಕೇಳ್ತಾರೆ. ಯಾಕೆ ಆಕಿಗೆ ಸ್ವಾತಂತ್ರ್ಯ ಇಲ್ಲ? ಯಾಕೆ ಗಂಡಿಗೆ ಅಷ್ಟೇ ಜೀವ ಇರುತ್ತೆ, ಹೆಣ್ಣಿಗೆ ಜೀವ ಇರಲ್ವಾ? ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ಸರಿಸಮವಾಗಿರುತ್ತೆ. ಆಕಿ ಓದ್ತಾಳಂದಾಗ ಆಕಿಗೂ ಓದ್ಸ್ಬೇಕು, ಗಂಡಿಗೂ ಓದ್ತಾನಂದ ಓದ್ಸ್ಬೇಕು. ಅವ್ರ ಕಾಲ್ಮೇಲೆ ದುಡಿದ್ರೆ ಅವ್ರಿಗೆ ಮುಂದೆ ಹೆಲ್ಪ್ ಆಗುತ್ತಲ್ಲ. ಈ ಗಂಡ ಅಷ್ಟೇ ದುಡಿಬೇಕು, ಹೆಣ್ಣು ಅಷ್ಟೇ ತಿನ್ಬೇಕು ಅನ್ನೋದು ಏನ್ ಇದೆ? ಅದು ಬೇಡ, ಇಬ್ಬರಿಗೆ ಒಂದೇ ಇದನ್ ತೋರ್ಸಿದ್ರೆ ಸಾಕು. ಫಸ್ಟ್ ಮನೆಯಲ್ಲೇ ಹೆಣ್ಮಕ್ಳಿಗೆ ಐತಲ್ಲ ತೋರ್ಸ್ಬೇಕಾಗಿರೋದು, ಗಂಡ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ತಂದೆ ಆಗ್ಲಿ ಫಸ್ಟ್ ಯಾರು ಸಪೋರ್ಟ್ ಮಾಡ್ತಾರೋ ಆ ಹೆಣ್ಣಿಗೆ ಎಲ್ಲಿ ಕೊರತೆ ಬರಲ್ಲ.
ಈಗ ಹೊರಗಡೆ ಎಲ್ಲೇ ಹೋದ್ರು ಒಂದ್ ಸ್ವಾತಂತ್ರ್ಯ ಸಿಗುತ್ತೆ. ಯಾಕೋಸ ಈಗ ಹೆಣ್ಣಾಗಿ ಹುಟ್ಟಿದ ಊಟನೇ ಸ್ವಾತಂತ್ರ್ಯ ಸಿಗಬಾರ್ದು, ಆಕೆಗೆ ಇದು ಮಾಡ್ಬಾರ್ದು, ಇದು ಆಗ್ಬಾರ್ದು ಅಂತ ಇದು ಮಾಡ್ತಾರ. ಫಸ್ಟ್ ಅಣ್ಣ ಆಗಿ ತಂಗಿ ಸಪೋರ್ಟ್ ಮಾಡ್ಬೇಕು, ತಂದೆ ಆದ್ರೂ ಹೆಣ್ಣೆ ಮಗಳಿಗೆ ಸಪೋರ್ಟ್ ಮಾಡ್ಬೇಕು, ತಾಯಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಫಸ್ಟ್ ಅಕ್ಕಿನ ಹೊರಗ್ ಬಿಟ್ಟು ಬಂದ್ರೆ ತಾನಾಗಿ ಎಲ್ಲಿ ಬೇಕಾದ್ರೂ ತೇಚ್ಕೊಂಬೇಕ. ಈಗ ಹೆಣ್ಮಕ್ಳು ಮನೆಯಲ್ಲೇ ಏನ್ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ನೀನು ಹೋಗ್ಬೇಡ, ನೀನು ಹೆಣ್ಮಗಳು ಅಡಿಗೆ ಮಾಡ್ಕೊಂಡಿರೋ ಮುಸ್ರಿ ತೊಗೊಂಡಿರೋ ಅದನ್ನ ಯಾಕೆ ಹೇಳ್ಬೇಕು? ಫಸ್ಟ್ ಅವ್ರೇ ಸಪೋರ್ಟ್ ಕೊಡ್ಬೇಕು. ಆಕಿ ಓದ್ತಾಳ ಓದ್ಲಿ, ಬೇಡ ಆಕಿ ಓದಕ್ ಇಷ್ಟ ಆಗ್ತಾ ಇಲ್ಲ, ಆಕಿಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಏನಾದ್ರು ಮಾಡ್ಬೋದಲ್ಲ. ಯಾವ್ದೇ ತರ ಈ ಗಾರ್ಮೆಂಟ್ಸ್ ಇರ್ತವೆ, ಆಟೋಗಳು ಓಡಿಸ್ತಾರೆ, ಹೆಣ್ಮಕ್ಳು ಬೇಕಾದಂತ ಕೆಲಸಗಳು ಮಾಡ್ತಾರೆ, ಯಾಕೆ ಸಪೋರ್ಟ್ ಮಾಡ್ಬೋದಲ್ಲ? ಅದನ್ ಬಿಟ್ಟು ನೀನ್ ಡಾಕ್ಟ್ರೇ ಓದ್ಬೇಕು, ಇಂಜಿನಿಯರೇ ಓದ್ಬೇಕು, ನೀನ್ ಹಿಂಗೆ ಆಗ್ಬೇಕು ಆಗಲ್ಲ. ಕಂಡ ಮುಸ್ರಿ ತೊಳೆ ಹಾಕಿ ನೀನ್ ಅಲ್ಲೇ ಹೋಗಿ ತೊಳಿಬೇಕು, ನೀನ್ ಓದ್ಬೇಡ ಅನ್ನೋದು ಫಸ್ಟ್ ತೆಗೆದಾಕ್ಬೇಕು ಹೆಣ್ಮಕ್ಳಿಗೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದೀರ. ಹಂಗಾಗಿ ಮೊದ್ಲು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅಂತಾನೆ ಭೇದ ಇಲ್ಲ, ಗಂಡ್ ಮಗು ಅನ್ನೋದು ಭೇದ ಇಲ್ಲ, ಅದು ಒಂದ್ ಜೀವ, ಹೆಣ್ಣು ಒಂದ್ ಜೀವ, ಇಬ್ಬರಿಗೆ ಒಂದೇ ಪ್ರೀತಿ ತೋರಿಸಿದ್ರೆ ಏನು ಸಮಸ್ಯೆಗಳಾಗಲ್ಲ, ಎಲ್ಲಿಗೂ ಹೆಣ್ಮಗಳಿಗೆ ಎಲ್ಲಿ ಕೊರತೆ ಬರಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ಮ ಹೆಸರು ಏನೋ ಹೇಳಿದ್ರಲ್ವಾ? ಜರೀನಾ ಬಾನು ಅಂತ ಹೇಳಿ. ಜರೀನಾ ಬಾನು ಅಂತ. ಜರೀನಾ ಬಾನು. ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಪ್ರಕಾರ ಗೃಹಿಣಿ ಆಗಿರೋದು ಉತ್ತಮನ ಅಥವಾ ವರ್ಕಿಂಗ್ ವುಮನ್ ಆಗಿರೋದು ಉತ್ತಮನ, ನಿಮ್ಮ ಅನಿಸಿಕೆ ಏನು? ಗೃಹಿಣಿನೂ ಆಗಿರ್ಬೇಕು, ಹೊರಗಡೆ ಡ್ಯೂಟಿನೂ ಮಾಡ್ತಿದ್ರೆ ಹೆಣ್ಮಕ್ಳು ಹೆಂಗ್ ಗೊತ್ತಾ, ಈಗ ಹೊರಗಡೆ ಪ್ರಪಂಚನ ತಿಳ್ಕೊಂತಾಳ. ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದ್ ಅರ್ಧ ವಯಸ್ಸಿಗೆ ಗಂಡನ್ ಕಾಕನವ್ರು ನೋಡ್ತೀರಾ ನೀವು, ವಿಚಾರಗಳು ಹೆಂಗಂದ್ರೆ, ಈಗ ಹೆಣ್ಮಗಳು ಮನೇಲೆ ಇದ್ರೆ ಹೊರಗಡೆ ಹೋಗಕ ಭಯ ಆಗುತ್ತೆ, ಹೊರಗಿನ ಪ್ರಪಂಚ ಹೆಂಗಿರುತ್ತೆ ಅಂತ ಆಕೆ ಗೊತ್ತಿರಲ್ಲ. ಯಾಕಂದ್ರೆ ಮನೆಯೊಳಗೆ ಇರತ್ತಾಳ, ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರಲ್ಲ. ಗಂಡ ಮಕ್ಳ ಜೊತೆ ಹೋಗಿರ್ತಾಳೆ, ಮತ್ತ ಹಂಗ ವಾಪಸ್ ಬರ್ತಾಳ ಅಂತ ತಿಳ್ಕೊಳ್ರಿ. ಮನೆಗಿರೋ ಗಂಡನೇ ಆಗಿದ್ರು ಫಸ್ಟ್ ಐತಲ್ಲ, ಆಕಿನ ಹೊರ ಪ್ರಪಂಚ ತೋರಿಸ್ಬೇಕು. ನಾನು ಇಲ್ಲ ಅಂದ್ರೆ ಆಕೆ ಬದುಕ್ತಾಳಂದ್ರೆ ಫಸ್ಟ್ ಆಕಿ ಪ್ರೂವ್ ಮಾಡ್ಬೇಕು. ಈಗ ಒಂದ್ ಚಿಕ್ಕ ಚೆನ್ನಾಗಿರ್ಲಿ, ಈಗ ಹೆಣ್ಮಕ್ಳು ಮುಸ್ರಿ ತೊಳೆಯಕ್ಕೆ ಹೋಗ್ತಾರೆ ಗಂಡನ ಮನೆಗೆ, ಬೇಡ ಒಂದ್ ಗಾರ್ಮೆಂಟ್ಸ್ ಗೆ ಹೋಗ್ತಾರೆ, ಬೇಡ ಒಂದ್ ಏನೋ ಒಂದ್ ಕೆಲ್ಸಕ್ಕೆ ಅಂದ್ರೆ, ಬೇಡ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನಾಗಿರ್ಬೋದು, ಹೆಣ್ಮಕ್ಳು ಏ ನೀನ್ ಓದಿದ ಇಷ್ಟು ಬೇಡ, ಕೆಲ್ಸಕ್ ಹೋಗ್ಬೇಡ, ನೀನ್ ಕೆಲ್ಸಕ್ ಸೇರ್ಬೇಡ, ನಾನ್ ದುಡ್ಕಿ ಮನೆಗೆ ಇರೋ ಅಂತಾರ ಗಂಡ್ ಮಕ್ಳು. ಅದನ್ನ ಫಸ್ಟ್ ತಗದಾಕೀಗೆ. ಈಗ ಹೆಣ್ಮಕ್ಳಿಗೆ ಅರ್ಧ ವಯಸ್ಸಿಗೆ ಗಂಡ್ ಮಕ್ಳು ಜಾಸ್ತಿ ತೀರ್ಕಿನ ನಾವ್ ನೋಡಿದೀವಿ. ಅವಾಗ ನೀವ್ ಏಕಾದಮಿ ಹೋಗಿ ಅವ್ರ ಹೆಣ್ಮಕ್ಳು ದುಡಿಬೇಕಂದಾಗ ಹೆಂಗಾಗತ್ತೆ? ಅವ್ರ ಕಾದ್ಮೇಲೆ ಹಾಕಿ ಹೆಂಗ್ ನಿಂದ ಮಕ್ಳು ಇರ್ತಾವ, ಮುಂದಾಕಿ ಜೀವನ ಹೆಂಗೆ, ಯಾರಿಗಾರು ಸಪೋರ್ಟ್ ಮಾಡಲ್ಲ ಅವಾಗ. ಅದೇ ಈ ಹೆಣ್ಮಗಳು ಈಗಿಂದಾನೇ ದುಡಿತಾದ್ರೆ ನಲಕಷ್ಟ ದಿಕ್ಬೋದು, ಮುಂದ್ ಮಕ್ಳಿಗೆ ಜೀವನಕ್ಕೆ ಆಗುತ್ತೆ, ತನಗೆ ಆಗ್ಬೋದು. ಹಂಗೆ ಹೊರಗ ಹೋಗಿ ದುಡಿಯೋದು ಯಾವ ತಪ್ಪು ಇಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಹಾಗೆ ನಿಮ್ ಎಲ್ಲ ಅನ್ಸಿಕೆನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರಿ. ನಾನು ಒಬ್ರಿಗೆ ವಿಶ್ ಮಾಡ್ಬೇಕು, ಉಮಾಶ್ರೀ ಮೇಡಮ್ ಅವರಿಗೆ ಮೊನ್ನೆ ಒಬ್ರು ಒಂದ್ ಸಭೆಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವ್ರಿಗೋಸ್ಕರ ಹೆಣ್ಮಕ್ಳ ಪರವಾಗಿ ಪೂರ್ತಿ ನಮಸ್ಕಾರಗಳು ತಿಳಿಸ್ತೀವಿ. ನಾವು ಅವ್ರಿಗೆ ಅವ್ರ ಹೆಸರು ಹೇಳಿ. ಉಮಾಶ್ರೀ ಮೇಡಮ್ ಅವರು, ಫಿಲಂ ಆಕ್ಟ್ರೆಸ್ ಉಮಾಶ್ರೀ ಮೇಡಮ್ ಅವರು. ಓಕೆ ಸೇಸ್, ಅವ್ರಿಗೂ ಉಮಾಶ್ರೀ ಮೇಡಮ್ ಅವ್ರಿಗೆ ನಿಮ್ ಕಡೆಯಿಂದ, ಜರ್ಣ ಬನೋರ್ ಕಡೆಯಿಂದ ಸೊ ಬೆಸ್ಟ್ ವಿಶಸ್. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಶುಭ ಸಂಜೆಗೆ ಕರೆ ಮಾಡ್ತಾ ಇರಿ. ಯಾಕಂದ್ರೆ ಮೇಡಮ್ ಅವ್ರೆ, ನಮ್ಮ ಮನೇಲಿ ನನಗೆ ಎಲ್ಲಾರು ಸಪೋರ್ಟ್ ಮಾಡ್ತಾರೆ. ನಾನು ಓದ್ಲಿದ್ರು ಪರವಾಗಿಲ್ಲ, ಬೇರೆ ಏನೇ ಕೆಲಸ ಮಾಡಕ್ಕಾದ್ರೂ ನನಗೆ ಸಪೋರ್ಟ್ ಮಾಡ್ತಾರೆ. ಯಾರು ಹಿಂಸೆ ಕೊಡಲ್ಲ, ನೀನು ಹೊರಗೆ ಹೋಗ್ಬೇಡ, ಅಲ್ಲಿಂದ್ರು ಬೇಡ, ನಾನ್ ಬಟ್ಟೆ ಒಲೆಯದಾಗ್ಲಿ, ಒಂದ್ ಮ್ಯಾಟ್ ಹಾಕೋದಾಗ್ಲಿ, ಏನೇ ಆಗ್ಲಿ ಸಪೋರ್ಟ್ ಮಾಡ್ತಾರೆ. ಈಗ ಅಡಿಗೆ ಮಾಡಿದ್ರೆ ಹೆಣ್ಮಕ್ಳು ಬೈಯ್ಯ, ನೀವು ನೋಡಿದೀರ, ನಮ್ಮ ಮನೇಲಿ ಆ ಸಪೋರ್ಟ್ ಯಾರು ಏನು ಅನ್ನಲ್ಲ. ಆರಾಮ ನಂಗೆ ನಾಲ್ಕು ಜನ ಮೈದ್ನರ್ ಅದಾರೆ, ಅತ್ತೆ ಮಾವ ಎಲ್ಲಾರ ಅದಾರೆ, ಯಾರು ಹಿಂಸೆ ಕೊಡಲ್ಲ, ಯಾರು ಏನೇ ಮಾಡಲ್ಲ, ಚೆನ್ನಾಗೆ ನೋಡ್ಕೊಂತ ನಮ್ಮನ್ನ. ಅದೇ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಸಪೋರ್ಟ್ ಸಿಗ್ಬೇಕು ಅಂತ ಹೇಳ್ತಾ ಇದೀರ. ಸಪೋರ್ಟ್ ಸಿಗ್ಬೇಕು ಮೇಡಮ್ ಅವ್ರೆ, ಹೆಣ್ಮಕ್ಳು ಅಂತಾನೆ. ಈಗ ಗಂಡ್ಮಗಳು ಅಂತ ಅದೇನ್ ಬೇರೆ ಇದಿರಲ್ಲ, ಹೆಣ್ಣಿಗೆ ಹಾಕಿರೋ ಪ್ರಾಣನೇ ಅವ್ರಿಗೆ ಹಾಕಿರ್ತಾರೆ ದೇವ್ರು. ಹೌದು, ಅದ್ರಲ್ಲಿ ಏನಿಲ್ಲ. ಈಗ ಯಾಕೆ ಹೆಣ್ಮಕ್ಳು ಎಷ್ಟೋ ಸಾಧನೆ ಮಾಡ್ತಾರೆ, ಎಷ್ಟೋ ದುಡಿತಾರೆ, ಮಿಲಿಟರಿ ಅದಾರೆ, ಈಗ ಇದ್ರ ರನ್ನಿಂಗ್ ರೇಸ್ ಒಂದ್ ಸ್ಪೋರ್ಟ್ಸ್ ಹೆಣ್ಮಕ್ಳು ಇದ್ದೇ ಇರ್ತಾರಲ್ಲ, ಯಾಕಿರಲ್ವಾ, ಅವ್ರೇನ್ ಸಾಧನೆ ಮಾಡಲ್ವಾ? ಫಸ್ಟ್ ಅದನ್ನೇ ಹೇಳ್ತೇವೆ, ಮನೆಯಲ್ಲಿ ಫಸ್ಟ್ ಪಾಠ ಮಾಡ್ಬೇಕಾಗಿದೆ. ಹೆಣ್ಮಕ್ಳು ಹೆಣ್ಣು ಗಂಡಿಗಿಂತ ಕಮ್ಮಿ ಇಲ್ಲ, ಹೆಣ್ಣಿಗಿಂತ ಗಂಡೇ ಜಾಸ್ತಿ ಇಲ್ಲ, ಇಬ್ಳರು ಈಕ್ವಲ್ ಆಗಿ ಇದಾರೆ, ಚೆನ್ನಾಗೇ ಇದಾರೆ. ಅವ್ರಿಗೇನು ಇಬ್ಳರು, ಈಗ ಒಂದ್ ಮನೆಗೆ ಒಂದ್ ಹೆಣ್ಣು ಒಂದ್ ಗಂಡು ಹುಟ್ಲಿ, ಇಬ್ಳರಿಗೆ ಸಪೋರ್ಟ್ ಮಾಡ್ಬೇಡ, ಎರಡು ಹೆಣ್ಣೆ ಹುಟ್ಲಿ, ಸಪೋರ್ಟ್ ಮಾಡ್ರಿ. ಮುಂದೆ ನಮ್ಮ ಅಪ್ಪ ಅಮ್ಮ ನಾವ್ ಹೆಣ್ಣಾಗಿ ಹುಟ್ಟಿದ್ರು ನಮಗ್ ಸಪೋರ್ಟ್ ಮಾಡಿ, ನಮಗ್ ಕಂಡರ್ ಮನೆಗೆ ಹೋಗೋರಾದ್ರೂ ನಮ್ಗೆ ಒಂದ್ ಸಪೋರ್ಟ್ ಮಾಡಿದ್ರೆ ನಾವ್ ಜೀವನ ಮಾಡ್ತೀವಿ ಅನ್ನೋದು ಅವ್ರ ಮನಸ್ಸಿನಲ್ಲಿ ಪ್ರೀತಿಯಿಂದ ಅರಸ ಅಂತ ಖುಷಿ ಸಿಗ್ಬೇಕು. ಅದಕ್ಕೋಸ್ಕರ ಅಷ್ಟೇ, ಯಾವ ಹೆಣ್ಮಕ್ಳು ಗಂಡ್ ಮಕ್ಳು ಏನಿಲ್ಲ, ಹೆಚ್ಚು ಕಮ್ಮಿನೇ ಇಲ್ಲ. ಆದ್ರೆ ಅಂತೀವಿಂದ ನನಗೆ ಆಗಿದೆ, ಆದ್ರೆ ನನ್ನ ಕೊಟ್ಟಿರೋ ಮನೇಲಿ ಮಾತ್ರ ನನಗೆ ಆತರ ಹಿಂಸೆ ಏನ್ ಮಾಡಿಲ್ಲ.
ತಾಯಿ ತಂದೆಗಿಂತನು ಮೈದ್ನವರು ಅಣ್ಣರಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ. ಓಕೆ, ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತಾಯಿ ಮನೆ ಸಿಗ್ಲಿ ಪ್ರೀತಿ, ನನಗೆ ಗಂಡ ಮನೆ ಸಿಕ್ಕಿದೆ. ಓಕೆ, ಹಾ, ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಯಾವ ರೀತಿಯಲ್ಲಿ ಹೆಣ್ಮಕ್ಳನ್ನ ನೋಡ್ಕೋಬೇಕಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ಸ್ ಮ್ಯಾಮ್. ಸೊ ಅವರು ಕೂಡ ಅವರ ಅನಿಸಿಕೆನ, ಸೊ ಯಾವ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ಆದ ರೈಟ್ಸ್ ಸಿಗಬೇಕು, ಸೊ ಯಾವ ಗಂಡಿಗಿಂತ ಹೆಣ್ಣು ಕಮ್ಮಿ ಅಲ್ಲ ಅಂತ ಅವರು ಕೂಡ ಮಾತಾಡಿದ್ರು. ಸೊ ನೀವು ಕೂಡ ಖಂಡಿತ ನಿಮ್ಮ ಅನಿಸಿಕೆನ ಈ ಒಂದು ವಿಚಾರದ ಮೇಲೆ ನೀವು ಕೂಡ ಖಂಡಿತ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಆರಾಮಿದ್ದೀರಾ? ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇದೆ. ಹೌದು, ಹೆಣ್ಣು ಮಕ್ಕಳ ದಿನ ಇದೆ. ಸೊ ಹಾಗಾಗಿ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಈ ಒಂದು ವಿಚಾರದಲ್ಲಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕಲಿಸಬಾರ್ದು ಅಂತ ಹೇಳೋ ಒಂದು ವಿಚಾರದಲ್ಲಿ ಆಗಿರ್ಬೋದು, ಸೊ ಈ ರೀತಿ ಕೆಲವೊಂದು ಮಾತುಗಳು ಬರ್ತಿರುತ್ತೆ, ಅದಕ್ಕೆ ನಿಮ್ಮ ಅನಿಸಿಕೆನ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಸಿಗ್ಬೇಕು ಆಗಿರ್ಬೋದು, ಸೊ ಹೆಣ್ಣು ಮಕ್ಕಳು ಯಾವ ರೀತಿ ತೊಂದರೆಯನ್ನ ಸಮಾಜದಲ್ಲಿ ಅನುಭವಿಸ್ತಾರೆ ಆಗಿರ್ಬೋದು, ಸೊ ಈ ಎಲ್ಲ ವಿಚಾರದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರಿ ಕೇಳಿಸ್ತಿಲ್ಲ ಮೇಡಮ್. ಓಕೆ, ಸ್ವಲ್ಪ ಜೋರ ಮಾತಾಡಿ. ಏನ್ ಸ್ವಲ್ಪ ಜೋರ ಹೇಳ? ಓಕೆ. ಸೊ ಇವತ್ತು ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇದೆ. ಹೇಳಿ. ಅದೇ ಹೆಣ್ಣು ಮಕ್ಕಳ ದಿನಾಚರಣೆ ಇದೆ, ಅದ್ರ ಟಾಪಿಕ್ ಏನಂತ ಗೊತ್ತಾಗ್ಲಿಲ್ಲ, ಅಥವಾ ಅದ್ರ ಬಗ್ಗೆನೇ ಮಾತಾಡೋದಿದೆನಾ? ಓಕೆ. ಸಮಾಜದಲ್ಲಿ ಸಾಕಷ್ಟು ತೊಂದರೆಯನ್ನ ಒಬ್ಬ ಹೆಣ್ಣು ಮಗಳು ಅನುಭವಿಸ್ತಾರೆ. ಸಮಾಜದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಸಾಕಷ್ಟು ತರದ ತೊಂದರೆಗಳು ಬರ್ತಾ ಇರತ್ತೆ. ಸೊ ನಿಮ್ಮ ಪ್ರಕಾರ ಯಾವ್ಯಾವ ತರ ತೊಂದರೆಗಳು ಬರುತ್ತೆ, ಅದಕ್ಕೆಲ್ಲ ಏನು ಉತ್ತರ ಇರ್ಬೋದು ನಿಮ್ಮ ಅನಿಸಿಕೆ? ಏನೇ ಸಮಸ್ಯೆ ಬಂದ್ರು ಅದು ಒಂದ್ ಹೆಣ್ಣಾಗಿ ಎದುರಿಸುವಂತ ಧೈರ್ಯ ಆಗ್ಲಿ ಶಕ್ತಿ ಹೆಣ್ಣಲ್ಲಿ ಇದ್ದೇ ಇರುತ್ತೆ ಮೇಡಮ್. ಎಂತ ಕಷ್ಟನೆ ಬರ್ಲಿ ಅದೊಂದ್ ಪ್ರತಿಯೊಂದ್ ಹೆಣ್ಣು ಅದನ್ನ ಎಂತ ಸವಾಲುಗಳೇ ಬರ್ಲಿ ಅವನ್ನೆಲ್ಲ ನಿಭಾಯಿಸ್ತಾಳ, ಆ ಶಕ್ತಿ ಅವಳಲ್ಲಿ ಇರುತ್ತೆ. ಹಂಗಾಗಿ ನಡೀತೆ ಬರುತ್ತೆ. ಆದ್ರೆ ಏನು ಅದೇ ಪೀರಿಯಡ್ಸ್ ಟೈಮಲ್ಲೇ ಸ್ವಲ್ಪ ಅವ್ರಿಗೆ ತೊಂದರೆಗಳು ಜಾಸ್ತಿ ಆಗೋದು. ಆ ಟೈಮಲ್ಲಿ ಅದೇ ರಜೆಗಳು ಕೊಡಬೇಕು, ಒಂದೆರಡು ಟೂ ಡೇಸ್ ಆದ್ರೂ ಅವ್ರಿಗೆ ಲೀವ್ ಇದ್ರೆ, ಅದ್ರಲ್ಲೂ ಕೆಲಸ ಮಾಡೋರಿಗೆ ವರ್ಕ್ ಮಾಡೋರಿಗೆ ಅದೊಂದು ಇದನ್ ಮಾಡ್ಬೇಕು. ಮಂತ್ಲಿ ಟೂ ಟೈಮ್ಸ್ ಅವ್ರಿಗೆ ರಜಾ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಕೊಟ್ಟಿದ್ದಾರೆ, ಇನ್ನು ಚೆನ್ನಾಗಿ ಕೊಡ್ಬೋದು. ಯೋಜನೆಗಳು ಬೇರೆ ಬೇರೆ ಯೋಜನೆಗಳೆಲ್ಲ ಬಂದವಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಮಕ್ಕಳಿಗೆ, ಆಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ ಇವೆಲ್ಲ ಇದಾವೆ. ಓಕೆ, ಸರಿ. ನೀವು ಕೂಡ ಎಲ್ಲ ನಿಮ್ಮ ಅನಿಸಿಕೆನ ಹಂಚ್ಕೋತಾ ಇದೀರಾ. ಸೊ ಆದ್ರೆ ಇನ್ನೊಂದು ಪ್ರಶ್ನೆ ಇದೆ ನಿಮ್ಗೋಸ್ಕರ, ನಿಮ್ಮ ಪ್ರಕಾರ ಯಾವ್ದು ಚೆನ್ನಾಗಿ, ವರ್ಕಿಂಗ್ ವುಮೆನ್ ಚೆನ್ನಾಗ ಅಥವಾ ಗೃಹಿಣಿ ಆಗಿದ್ರೆ ಚೆನ್ನಾಗ? ಎರಡೂನು ಕಷ್ಟನೆ ಮೇಡಮ್. ವರ್ಕ್ ಮಾಡ್ಕೊಂಡ್ ಬಂದ್ರು ಮನೇಲಿ ಮಾಡಲೇಬೇಕು, ಮನೇಲಿ ಅಂದ್ರು ರೆಸ್ಟ್ ಸಿಗುತ್ತೆ ಅನ್ನೋದು ಅದೆಲ್ಲ ಸುಳ್ಳೆ. ಒಂದ್ ಮುಗಿತಿದಂಗೆ ಒಂದ್ ಸ್ಟಾರ್ಟ್ ಆಗ್ತಾ ಇರತ್ತೆ ಕೆಲ್ಸ, ಎರಡೂ ಕಷ್ಟನೆ. ಆದ್ರೂ ನಿಭಾಯಿಸ್ಕೊಂಡು ಹೋಗ್ತಾಳೆ ಪ್ರತಿಯೊಂದು ಹೆಣ್ಣು ಆಗ್ಲಿ, ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ. ಎರಡೂನು ಕಷ್ಟ ಮೇಡಮ್, ಅಲ್ಲಿ ಹೋಗ್ ಬಂದು ಮಾಡ್ಬೇಕು, ಇಲ್ಲಿ ಮನೇಲಿ ಇದ್ರು ಮಾಡ್ಬೇಕು. ಒಂದ್ ಆಗ್ತಿದಂಗೆ ಒಂದ್ ಪ್ರಿಪೇರ್ ಆಗ್ತಾನೆ ಇರುತ್ತೆ, ಒಂದೊಂದ್ ರೆಡಿ ಆಗ್ತಾ ಇರುತ್ತೆ, ಮಾಡ್ತಾ ಇರ್ಬೇಕು. ಎರಡೂ ಕಷ್ಟನೆ. ಎರಡು ಕಷ್ಟನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಚೆನ್ನಾಗಿ ಮಾತಾಡಿದ್ರಿ. ಅದರ ನಿಮ್ಮ ಕಡೆಯಿಂದ ಇವತ್ತು ಹಾಡಿದ್ಯಾ? ಯಾವುದು ಇಲ್ಲ ಮೇಡಮ್. ಓಕೆ, ಯಾರೆಲ್ಲ ಟಿವಿ ನೋಡ್ತಿದ್ರ ಅವ್ರಿಗೆಲ್ರು ಹಾಯ್ ಹೇಳ್ಬಿಡಿ. ಓಕೆ, ನಮ್ ತಂಗಿ ಬಂದಿದ್ದಾಳೆ, ಅವಳು ನೋಡ್ತಿದ್ದಾಳೆ, ಅವಳಿಗೂ ಹಾಯ್ ಹೇಳ್ಬಿಡಿ. ನಿಮ್ ತಂಗಿಯವ್ರಿಗೂ ಹಾಗೆ ನಿಮ್ಮ ಕುಟುಂಬದವರೆಲ್ಲರಿಗೂ ಜೊತೆಗೆ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆ, ನಂಬಿಕಾ. ಆಮೇಲೆ ಇವತ್ತು ಬಂದ್ಬಿಟ್ಟು ಇಲ್ಲಿ ಅದೇ ದಾವಣಗೆರೆ ದುರ್ಗಮ್ಮ ದೇವಸ್ಥಾನ ಇದೆಯಲ್ಲ ಮೇಡಮ್, ದುರ್ಗಮ್ಮ ದೇವಸ್ಥಾನ, ಆ ದೇವಸ್ಥಾನದ್ದು ಅದೇ ಜಾತ್ರೆ ಬಂತಲ್ಲ ಈ ವರ್ಷ, ಆ ಜಾತ್ರೆದ್ದು ಇವತ್ತು ಡೇಟ್ ಫಿಕ್ಸ್ ಮಾಡಿದ್ರು ಜಾತ್ರೆ ಯಾವಾಗ ಅಂತ ಹೇಳ್ಬಿಟ್ಟು. ಯಾವಾಗಿದೆ ಅಂದ್ರೆ ಮಾರ್ಚ್ 19-20 ಜಾತ್ರೆ ಇದೆ ಮೇಡಮ್. ಜೋರಿದೆ, ಈಗಿನ ಮುಂದಿನ ತಿಂಗಳು ಇವಾಗ ಅಂದ್ರ ಕಂಬ ಪೂಜೆ ಅಂತ ಮಾಡ್ತಾರೆ, ಅಲ್ಲಿಂದ ಪ್ರಿಪರೇಷನ್ ಎಲ್ಲ ಫುಲ್ ಜೋರ್ ಇರುತ್ತೆ. ದೇವಸ್ಥಾನದ ಹತ್ರ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಒಂದ್ ತಿಂಗಳಿಂದ. ಅದೇ ಇವತ್ತು ಮೀಟಿಂಗ್ ಇತ್ತಂತೆ, ಎಲ್ಲ ನೋಡಿದ್ವಿ, ಸ್ಟೇಟಸ್ ಗಳೆಲ್ಲ ಹಾಕಿದ್ದಾರೆ. ಈಗಿಂದನೇ ಹಬ್ಬದ್ದು ಕಳೆ ಒಂಥರ ಏನೋ, ಹಬ್ಬ ಬಂತು ಜಾತ್ರೆ ಬರುತ್ತೆ ಅಂತ ಒಂದೊಂದೇ ಒಂದೊಂದೇ ಎಲ್ಲ ಇದು ಮಾಡ್ತಾರೆ. ನಿಮ್ದು ದಾವಣಗೆರೆನಾ ಮೇಡಮ್? ನೀವು ಹಬ್ಬ ಮಾಡಲ್ವಾ? ಜಾತ್ರೆ ಅಂದ್ರೆ ಒಂಥರ ಏನೋ ಖುಷಿ ಅಲ್ವಾ ಅದು?
ಯಾರೇ ಇರಲ್ಲ, ಬೇರೆ ಊರುಗಳಲ್ಲಿ ಇದ್ರ ಎಲ್ಲ ಟಿವಿ ನೋಡ್ತಿದ್ರ, ನಮ್ ದುಗಮ್ಮ ಜಾತ್ರೆಗೆ ಬನ್ರಿ, ದೇವ್ರ ದರ್ಶನ ಮಾಡ್ಕೊಳ್ರಿ, ಹೇಳ್ಬಿಡಿ ಮೇಡಮ್. ಎಲ್ಲರೂ ಕೂಡ ನಿಮ್ ಕಡೆಯಿಂದ ಸುಸ್ವಾಗತ. ಓಕೆನಾ ದಾವಣಗೆರೆಗೆ? ಓಕೆ ಮೇಡಮ್, ಥ್ಯಾಂಕ್ ಯು. ಕರೆ ಮಾಡ್ತಾ ಇರಿ. ಓಕೆ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದ್ರಿ, ಒಂದು ಸೂಪರ್ ಆಗಿರುವಂತ ಹಾಡು. ಬನ್ನಿ, ಕಾಲ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ ಹೆಸರು? ನನ್ನ ಹೆಸರು ಲತಾ ಅಂತ. ನಮಸ್ತೆ ಲತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಅಷ್ಟೇ, ಹೆಣ್ಣು ಮಕ್ಕಳ ದಿನಾಚರಣೆ ನಮಗೂ ನಿಮಗೂ ಸೇರಿ ನೋಡಂತ ಎಲ್ಲಾ ಮಹಿಳೆಯರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಕೂಡ ಬೆಸ್ಟ್ ವಿಶಸ್. ಹಾ ಮೇಡಮ್, ಥ್ಯಾಂಕ್ ಯು. ಸೋ ಇವತ್ತಿನ ವಿಷಯದಲ್ಲಿ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಹಾ ಮೇಡಮ್, ಹೆಣ್ಮಕ್ಳಿಗೆ ಸಹಜ ಅಕ್ಕ ಪಕ್ಕದಿಂದ ಹಿಡಿದು ಕುಟುಂಬದಿಂದ ಹಿಡಿದು ಸಂಬಂಧಿಕರಿಂದ ಹಿಡಿದು ಒಂದ್ ಚೂರ್ ಏನಾದ್ರೆ ಪಿಟಿ ಪಿಟಿ ವಟ ವಟ ಅಂದ್ರೆ ಎಂತ ಬೇಕಂತದ ಅನ್ಸ್ಕೊಂಬೋದು. ಮುಂದ್ ಅರ್ದಿವಿ ಅಂದ್ರೆ ಅಕ್ಕ ಪಕ್ಕದಷ್ಟೇ ಇವನೇನ್ ಏನ್ತಿ ಇಷ್ಟ ಲೂಸ್ ಬಿಟ್ಟಾನೆ ಅಂತಾರೆ. ಒಟ್ಟು ಯಾವ್ದು ಕಂಜಂಗ್ ಎಳಕ್ಲಂಗೆ ಮಾಡ್ಬೇಕು ಮೇಡಮ್, ಎಲ್ಲ ಕೆಲ್ಸಕ್ಕೂ ಭಾಗಿ ಆಗ್ಬೇಕು ಹೆಣ್ಮಕ್ಳು. ನಾನು ಹೇಳೋದು ಕಾರ್ಯಕರ್ತದಲ್ಲಿ ಭಾಗಿಸ್ಬೇಕು, ಫಂಕ್ಷನ್ ಅಲ್ಲಿ ಹೋಗ್ತಿರ್ಬೇಕು, ಒಂದ್ ಏನಾರೆ ಮೀಟಿಂಗ್ ಐತಂದ್ರೆ ಫಸ್ಟ್ ಅಟೆಂಡ್ ಮಾಡ್ಕು, ತಿಳ್ಕೊಬೇಕಲ್ಲ ನಾವೆಲ್ಲ. ಮೇಡಮ್, ಮತ್ತೆ ಎಲ್ಲ ಬೈತಿರ್ತಾರ, ಅದನ್ನೆಲ್ಲ ಕಿವಿ ಕೊಡ್ಬಾರ್ದು, ಈ ಕಡೆ ಕೇಳ್ಬೇಕು ಈ ಕಡೆ ಬಿಡ್ತಿರ್ಬೇಕು. ಹೆಣ್ಮಕ್ಳು ಎಲ್ಲದ್ರಲ್ಲೂ ಭಾಗಿ ಆಗ್ಬೇಕು, ಒಂದು ನಾಲ್ಕು ಗೋಡೆ ಮಧ್ಯ ಒಳಗಿದ್ರೆ ಏನು ತಿಳ್ಕೊಳಕ್ ಆಗಲ್ಲ ಮೇಡಮ್. ನಾನ್ ತಿಳಿದಷ್ಟು, ನಾನು ಅನುಭವಿಸಿದಷ್ಟು ಲೆಕ್ಕಾಚಾರದಲ್ಲಿ ನಾನು ಹೇಳ್ತಿದ್ದೀನಿ. ನಿಮ್ಮ ಪ್ರಕಾರ ಹೇಳಿ, ಗೃಹಿಣಿ ಆಗಿರೋದು ಚೆನ್ನಾಗ ಅಥವಾ ಕೆಲಸ ಮಾಡ್ಕೊಂಡು ವರ್ಕಿಂಗ್ ವುಮನ್ ಆಗಿರೋದು? ಎಲ್ಲರಲ್ಲೂ ಭಾಗಿ ಆದ್ರೆ ಒಳ್ಳೇದ್ ಮೇಡಮ್. ಯಾಕೆ ಹಾಗೆ ಅಂದ್ರೆ, ಮನೆ ಕೆಲಸ ಎಲ್ಲ ಮಾಡಿ ಬೇಜಾರಾಗಿತ್ತ, ಹೊರಗೋಗಿ ಎಂಜಾಯ್ ಮಾಡ್ರೆ ಆಗತ್ತ, ಅವ್ರ ಡ್ಯೂಟಿನೂ ಆಗತ್ತೆ, ಕೆಲ್ಸನೂ ಆಗತ್ತೆ, ನಚ್ಚನ ಹತ್ರ ಬೇರಿತಾರೆ, ಅವ್ರ ಕಷ್ಟ ನಾ ತಿಳ್ಕೊಂತಾರೆ, ನನ್ ಕಷ್ಟ ಅವ್ರು ತಿಳ್ಕೊಂತಾರೆ. ಓಕೆ, ಹಂಗೆ ಎಲ್ಲ ತಿಳ್ಕೊಂತೀವಿ. ಏನೇ ಒಂದ್ ಬಂದ್ರು ಅವರು ಎಲ್ಲದಕ್ಕೂ ಭಾಗವಹಿಸ್ತಾರೆ. ಸ್ನೇಹಿತರದಲ್ಲ, ಸಂಬಂಧಿಕರಿಗಿಂತ ಸ್ನೇಹಿತರಂತ ಇದು ಯಾರು ಎಷ್ಟು ಹೇಳಿದ್ರು ಸಾಲದು ಸ್ನೇಹಿತರಿಗೆ. ಗೃಹಿಣಿ ಆಗಿ ಏನೆಲ್ಲ ತೊಂದರೆಗಳು ಬರ್ಬೋದು ನಿಮ್ಮ ಪ್ರಕಾರ? ಗೃಹಿಣಿ ಆದ್ರೆ ಮೇಲಿನ ಮೇಲೆ ಕೆಲ್ಸ ಒತ್ತಡ, ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಅಲ್ಲೋ ಕುತ್ಕೊಂಡ್ ಎಲ್ಲ ಯಾರು ಮಾತ್ರ ಸಿಂಗಿರಲ್ಲ, ಅಕ್ಕಪಕ್ಕಗೂ ಹೋಗಂಗಿರಲ್ಲ, ತುಂಬಾ ಕಷ್ಟ ಮೇಡಮ್. ಮನೇಲೆ ಇದ್ರೆ ಚಿಚ್ಚನಸ್ಬಿಡತೈತೆ, ಬರೇ ಅದೇ ಕೆಲಸದಲ್ಲೇ ಇರ್ಬಾರ್ದು, ಎಲ್ಲ ಕಡೆ ನಾವು ಕೆಲಸದಲ್ಲೇ ಇರ್ಬೇಕು, ಮನೆ ಗೃಹಿಣಿನೂ ಆಗಿರ್ಬೇಕು, ಗಂಡ ಮಕ್ಳಿಗೆ ತಾಯಿನ ಆಗ್ಬೇಕು, ಮಕ್ಳಿಗೆ ಗಂಡಿಗೆ ಹೆಂಡತಿನೂ ಆಗಿರ್ಬೇಕು, ಬಟ್ ಯಾರ ಸುದ್ದಿನೂ ಹೋಗ್ಬಾರ್ದು ಅಷ್ಟಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಇರತ್ತವ್ರೆ. ಹ್ಞೂ ಮೇಡಮ್, ಯಾವ ಸುದ್ದಿನೂ ಹೋಗ್ಬಾರ್ದು, ಅದಂತೂ ಹಿಂದೆ ಮಾತಾಡ್ಕೋಬಾರ್ದು, ಮುಂದೆ ಮಾತಾಡ್ಕೋಬಾರ್ದು. ಏನಾದ್ರು ಕೆಟ್ಟದ್ ಬಂದ್ರೆ ಆತರ ಮಾಡ್ಬಾರ್ದು ಅಂತ ಒಟ್ಟು ಅವ್ರಿಗೆ ಪ್ರೋತ್ಸಾಹ, ಒಳ್ಳೆ ವಿಚಾರ ಹೇಳ್ಬೇಕು ಹೊರ್ತು ಕೆಟ್ಟ ವಿಚಾರ ಯಾರಿಗೂ ಹೇಳ್ಕೋಬಾರ್ದು. ನಾವ್ ಅನ್ಭವಿಸಿದೀವಿ, ನೀನ್ ಅನ್ಭವಿಸಿ ಅದೆಲ್ಲ ಹೇಳ್ಬಾರ್ದು. ನಾವು ಅವರಿಗೆ ಧೈರ್ಯ ತುಂಬುವಷ್ಟು ಇದಾಗ್ಬೇಕು. ತುಂಬಾ ಚೆನ್ನಾಗಿ, ಕಷ್ಟ ಆಯ್ತು ಅಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು, ಹಿಂಗಲ್ಲ ಹಂಗ್ ಮಾಡ್ಕೊಂಡೋಗಿ ಅವ್ರು ಅಂತಿರ್ತಾರೆ. ಅವ್ರು ಒಂದು ತಾಯಿಯ ಒಂದ್ ಬಂದಾಗ ನಾವು ತಾಯಿ ಬೈದ್ರೆ ಬಯಸ್ಕೊಳಲ್ಲ ಏನ್ರಿ ಮೇಡಮ್, ಏನೋ ಮಾತ್ ಬರ್ತವೆ ಹೋಗವೆ. ಮಾವಾರು ಬಂದ ಮಾವಾರ ಅಷ್ಟು ಬರಲ್ಲ, ಕಿರ್ಕ ಹತ್ತದ ಇರ್ತವೆ, ಎಲ್ಲ ಮಾತಾಡಂಗೆ ಅನುಭವಿಸ್ಬೇಕು, ಆದ್ರೂ ಮತ್ತೆ ಪ್ರೀತಿ ತೋರಿಸ್ಬೇಕು, ಊಟ ಕರಿಬೇಕು, ಉಣ್ಣಕ್ಕೆ ನೀಡ್ಬೇಕು ಅಲ್ಲ ಮೇಡಮ್. ಹೌದು, ಸೊ ಹೆಣ್ಮಕ್ಳು ಓದಿ ಏನ್ ಮಾಡ್ತಾರೆ, ಸೊ ಅವ್ರಿಗೆ ಓದಿಸೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನಿಸಿಕೆ ಇಟ್ಕೊಂಡು ಮೇಡಮ್, ಓದೇ ಪ್ರಾಮುಖ್ಯತೆ ಮೇನ್. ಓಕೆ, ಹೆಣ್ಣು ಮಕ್ಳು ಅಂತ ಬೇದನೆ ತೋರಿಸ್ಲಂಗೆ ಹೆಣ್ಮಕ್ಳಿಗೆ ಪಾಯಿಂಟ್ ಕೊಡ್ಬೇಕಲ್ಲಿ. ಗಂಡ್ಮಕ್ಳು ಒಂದ್ ಚಿಡ್ಡಕ್ಕೆ ಎಲ್ಲಾದ್ರೂ ದುಡಿತಾರೆ, ಹೆಣ್ಮಕ್ಳು ಬಹಳ ಕಷ್ಟ ಮೇಡಮ್. ಎರಡು ಅಕ್ಷರ ಕಲ್ತ್ರೆ ಎಲ್ಲಾದ್ರೂ ಅವಳು ಕಾಲ್ ಮೇಲೆ ಎತ್ಕೊಂಡು ದುಡಿಬಹುದು. ನಮ್ಮ ಪಕ್ಷ ಗಂಡ ದುಡಿತಾನೆ ತೀರಿಸ್ತಾನಕ್ಕಿಂತ ಅದೇ ಕೆಲಸ ಮಾಡ್ತಾರನ್ನ ತಪ್ಪು ಮೇಡಮ್. ಅವ್ರು ಬೆಲ್ಲ ಕೈ ಬಿಟ್ರೆ ಅವ್ರನ್ನ ಆಧಾರ ಇರ್ತದ, ಅವ್ರ ಕೈಯಾಗ ಏನಾದ್ರು ಮಾಡಿ ದುಡ್ಕೊಂಡು ಮಕ್ಕಳನ್ನಾದ್ರೂ ಬೆಳೆಸ್ತಾಳೆ ಮೇಡಮ್. ಒಟ್ ನನಗೇನೋ ಓದಿದ್ರೆ ಒಂದ್ ಉತ್ತಮ ಮೇಡಮ್, ನಾನ್ ಬರೀ ಎಸ್ ಎಲ್ ಸಿ ಓದ್ಬೇಕು ಅನಿಸ್ತಾ ಐತಿ. ಅವಾಗೆಲ್ಲ ಓದ್ಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ದೆ ನಮ್ ತಪ್ಪು, ಆದ್ರೆ ನಾನು ಏನಾದ್ರೂ ಒಂದ್ ಕೆಲಸ ಮಾಡ್ತಿರ್ತೀನಿ ಬಿಡಲ್ಲ. ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಕೆಲಸ 3 ವರ್ಷ ಮಾಡಿದೀನಿ, ಅಧ್ಯಕ್ಷ ಆಗಿದ್ದೀನಿ. ಹಾ ಮೇಡಮ್, ತುಂಬಾ ಚೆನ್ನಾಗಿ ನಿಮ್ ಅನ್ಸಿಕೆನ ಹಂಚ್ಕೊಂಡ್ರಿ. ಎಲ್ಲರು ನನ್ ಮಾತು ಕೇಳ್ತಿರ್ಗಂತ ಎಲ್ಲ ಗೃಹಿಣಿಯರಿಗೂ ಯಾರ ಮಾತು ಕೇಳಂಗೆ
ನಮ್ಮ ಧೈರ್ಯ ಎಡ್ಕೊಂಡ್ ನಾವು ಮಾಡಿದ್ರೆ ಎಲ್ಲದಕ್ಕೂ ಮುಂದ್ ಬರ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಅನಿಸಿಕೆನ. ಸೊ ಕೆಲಸ ಮಾಡೋ ಸಮಯದಲ್ಲಿ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಏನೆಲ್ಲ ತೊಂದರೆಗಳು ಬರ್ಬೋದು ನಿಮ್ ಪ್ರಕಾರ? ಕೆಲಸ ಮಾಡೋರಿಗೆ ಯಾರು ಮಾತಾಡ್ತೀವಿ ಅಂತ ತಿಳ್ಕೊಡ್ರಿ, ಫ್ರೆಂಡ್ಸ್ ಅಂತ ಮಾತಾಡ್ತೀವಿ, ಅವ್ರು ಏನೋ ಒಂದು ರೇಟ್ ಕಟ್ಟದು. ಅಯ್ಯೋ ಅವಳು ಅವನೇ ಮಾತಾಡ್ಸ್ಕೊಂಡ್ ನಿಂತಿದ್ಲು, ಅವನ್ನೇ ಮಾತಾಡ್ಸ್ತಾಳೆ, ಅಯ್ಯೋ ಇವನೇನ್ ಗಣಸ ಹೊರಗ್ ಬಿಟ್ಬಿಟ್ಟ ಹೆಂಡ್ತಿನ ಗಣಸ, ಇವೆಲ್ಲ ಬರ್ತಾವ್ರಿ ನಮ್ ಮನೆಯವರಿಂದಾನೆ ತಗೊಳ್ರಿ ಲೆಕ್ಕನ. ನಮ್ಮನೇರ್ ತುಂಬಾ ಅನ್ಸ್ಕೊಂಡ್ರೆ ಆದ್ರೆ ನಮ್ಮನೇರ್ ಬಹಳ ಪ್ರೋತ್ಸಾಹ ಮಾಡ್ತಾರೆ, ಏನ್ ಕೆಲಸ ಮಾಡೋಕ್ಕೂ ನನಗೆ ಸಪೋರ್ಟ್ ಅವ್ರದೇ ನನಗೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಲತಾ ಅವರೇ. ನೀವ್ ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಇವತ್ತಿನ ಎಲ್ಲ ರಾಷ್ಟ್ರೀಯ ಮಹಿಳೆಯರಿಗೆ ನೋಡಂತ ಟಿವಿ ನಾನ್ ಮಾತಾಡಿದ್ ಕೇಳಿಸ್ಕೊಂಡವರಿಗೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನನ್ ಕಡೆಯಿಂದ ಶುಭಾಶಯ ಮೇಡಮ್, ನಿಮಗೂ ಸಹ. ನಿಮಗೂ ಧನ್ಯವಾದಗಳು, ನಿಮಗೂ ಕೂಡ ಶುಭಾಶಯಗಳು. ಹಾಗೆ ನಿಮ್ ಕಡೆ ನೋಡ್ತಾ ಎಲ್ರಿಗೂ ಕೂಡ ನಿಮ್ ಮಾತನ್ನ ಕೇಳಿಸ್ಕೊಂಡ್ರೆ ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಶುಭಾಶಯಗಳು. ನಿಮ್ಮ ಕುಟುಂಬದ ಕಡೆಯಿಂದ ಅವರಿಗೆಲ್ಲ ಶುಭಾಶಯಗಳು. ಧನ್ಯವಾದಗಳು ಲತಾ ಅವರೇ, ಶುಭ ಸಂಜೆ. ಲತಾ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಅವ್ರ ಅನಿಸಿಕೆನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು. ಸೊ ಯಾವ ರೀತಿನಲ್ಲಿ ಮನೆಯಲ್ಲೇ ಇದ್ದಾಗ ಸೊ ಏನೆಲ್ಲ ತೊಂದರೆಗಳು ಬರುತ್ತೆ, ಗೃಹಿಣಿ ಆಗಿದ್ದಾಗ ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸಮಾಜ ಜೊತೆಗೆ ಬೆರೆದೇ ಇರುವಂತ ಸಮಯದಲ್ಲಿ ಸೊ ಮನೆ ಗೃಹಿಣಿ ಆಗಿದ್ದಾಗ ಸೊ ಹೊರಗಿನ ಪ್ರಪಂಚ ನೋಡದೆ ಸಾಕಷ್ಟು ತೊಂದರೆಗಳು ಬರುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸಮಾಜ ಜೊತೆಗೆ ಬೆರಿಬೇಕು ಅನ್ನುವಂಥ ಅನಿಸಿಕೆನ ಅವರು ಹಂಚ್ಕೊಂಡ್ರು. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ, ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಲತಾ ಅವರು ಯಾವ ರೀತಿಯಲ್ಲಿ ಅವರ ಅನಿಸಿಕೆನ ಹಂಚ್ಕೊಂಡು ಸಮಾಜದಲ್ಲಿ ಯಾವ ರೀತಿ ತೊಂದರೆಗಳು ಬರುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಹಾಗೆ ಗೃಹಿಣಿಯಾಗಿದ್ರೆ ಯಾವ ರೀತಿ ತೊಂದರೆಗಳನ್ನ ನೋಡ್ಬೋದು ಒಬ್ಬ ಹೆಣ್ಣು ಮಗಳು ಅಂತ ಹೇಳ್ತಾ ಇದ್ರು. ಜೊತೆಗೆ ಸೊ ಪ್ರೋತ್ಸಾಹ ಇತ್ತು ಅಂದ್ರೆ ಮನೆಯವರ ಪ್ರೋತ್ಸಾಹ ಇತ್ತು ಅಂದ್ರೆ ಎಂಥ ಸಾಧನೆಯನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಅನುಭವಗಳನ್ನ ನಿಮ್ಮ ಅನಿಸಿಕೆಗಳನ್ನ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಾಯ್ ಚಾರ್ವಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಕೂಲಿಗೆ ಹೋಗಿ ಬಂದ್ರಾ? ಏನ್ ಹೇಳ್ಕೊಟ್ರಿ ಇವತ್ತು ಸ್ಕೂಲಲ್ಲಿ? ನ್ಯೂ ಲೆಸನ್ ಸ್ಟಾರ್ಟ್ ಮಾಡಿದ್ವಾ? ನ್ಯೂ ಲೆಸನ್ ಸ್ಟಾರ್ಟ್ ಮಾಡಿದ್ರಿ, ಯಾವ ಲೆಸನ್? ಇದು ಶೇಪ್ಸ್ ಇಂದು. ಯಾವುದು? ಯಾವ ಲೆಸನ್? ಇನ್ನೊಂದ್ಸಲ ಹೇಳಿ, ಕೇಳಿಸ್ಲಿಲ್ಲ. ಹಲೋ, ಓಕೆ. ಸೊ ನೀ ಅದ್ರ ಹಾಡು ಹೇಳ್ತೀರಿ ಚರ್ವಿ ಅವರೇ ಇವತ್ತು? ಹಲೋ, ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ. ಚಾರ್ವಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ದಯವಿಟ್ಟು ಚಾರ್ವಿ ಅವರೇ, ಟಿವಿಯಿಂದ ಸ್ವಲ್ಪ ದೂರ ಬಂದು ನಿಂತ್ಕೊಂಡು ಮಾತಾಡಿ, ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಶೀಲಾ ಅವರೇ. ಸೊ ಎಲ್ಲಿಂದ ಕರೆ ಮಾಡ್ತೀರಾ ನೀವು? ನಾವು ಕುಂದುವರದಿಂದ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಶೀಲಾ ಅವರೇ, ಇಲ್ಲ ಟಿವಿಯಿಂದ ದೂರ ಬಂದು ನಿಂತ್ಕೊಳ್ಳಿ. ಹೇಳಿ. ಹೌಸ್ ವೈಫ್ ಮೇಡಮ್. ಕೇಳಿಸ್ತು? ಗೃಹಿಣಿ ಮೇಡಮ್. ಗೃಹಿಣಿ, ಗೊತ್ತಾಯ್ತು ಗೃಹಿಣಿ ಅಂತ. ಸೊ ಎಸ್, ಹೇಳಿ. ಇವತ್ತಿನ ವಿಷಯದ ಮೇಲೆ ಅಂದ್ರೆ ಇವತ್ತು ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಆಚರಿಸ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಹೆಣ್ಣು ಒಂದು ಗೃಹಿಣಿ ಆಗಿರೋದು ಸೂಕ್ತನ ಅಥವಾ ವರ್ಕಿಂಗ್ ವುಮನ್ ಆಗಿರೋದು ಸೂಕ್ತನ, ನಿಮ್ಮ ಅನಿಸಿಕೆ ಏನು? ಎರಡು ಈಕ್ವಲ್ ಆಗಿರ್ಬೇಕು ಮೇಡಮ್. ಓಕೆ, ಪ್ರೋತ್ಸಾಹ ಕೊಡ್ಬೇಕು ಮೇಡಮ್. ಬರೇ ಮದ್ವೆ ಮಾಡ್ಕೊಂಡು ಮನೆಯಲ್ಲೇ ಮಕ್ಕಳಿಗೋಸ್ಕರ ಅವ್ರಿಗೂ ಹೊರಗಡೆ ಫ್ರೀಡಮ್ ಬಿಡ್ಬೇಕು, ಅವ್ರಿಗೂ ಸ್ವಲ್ಪ ಅವಕಾಶ ಕೊಡ್ಬೇಕು ಎಲ್ಲ ಜೊತೆಗೂ ಬೆರೆಯಕ್ಕೆ. ಬರೇ ಮದ್ವೆ ಮಾಡ್ಕೊಂಡೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಹಾಗೆ ಹೀಗೆ ಅನ್ಕೊಂತ ಇದ್ರೆ ಅವ್ರಿಗೂ ಸ್ವಲ್ಪ ಫ್ರೀಡಮ್ ಇರಲ್ಲ, ಅತಿ ಏನು ಸ್ಟ್ರಿಕ್ ಮಾಡಬಾರ್ದು, ಸ್ವಲ್ಪ ಇರ್ಬೇಕು ಮೇಡಮ್. ಓಕೆ, ಸೊ ಡಿಸ್ಟರ್ಬೆನ್ಸ್ ತುಂಬಾ ಕೇಳಿಸ್ತಾ ಇದೆ ಶೀಲಾ ಅವರೇ, ಬ್ಯಾಕ್ಗ್ರೌಂಡ್ ಅಲ್ಲಿ ಟಿವಿ ವಾಲ್ಯೂಮ್. ಹೇಳಿ ಮೇಡಮ್. ಓಕೆ, ನೀವು ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನೆತ್ಕೊಡ್ತೀರಾ ಮೇಡಮ್, ಎಲ್ಲದ ಬಗ್ಗೆ ಮಾಹಿತಿಗಳು ಕೊಡ್ತಾ ಇದೀರಾ, ತುಂಬಾ ಖುಷಿ ಆಗುತ್ತೆ ಮೇಡಮ್. ಹೀಗೆ ಸಪೋರ್ಟ್ ಮಾಡ್ತೀರಿ ಶೀಲಾ ಅವರೇ, ನೀವು ಕೂಡ. ಆಯ್ತು ಮೇಡಮ್. ಮಂಜುನಾಥ ಬಿಂದು ದೇಶ ಆಯ್ ಅಂತ ಹೇಳ್ರಿ ಮೇಡಮ್.
ಎಸ್ ಮಂಜುನಾಥ, ಬಿಂದು ಹಾಗೆ ದಿಶಾ ಅವರಿಗೆ ನಿಮ್ ಕಡೆಯಿಂದ, ಶೀಲಾ ಅವ್ರ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ, ಎಲ್ಲ ಮಹಿಳೆಯರ ದಿನಾಚರಣೆ ಶುಭಾಶಯಗಳು ಅಂತ ಹೇಳಿ ಮೇಡಮ್. ಎಲ್ರಿಗೂ ಕೂಡ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು, ನಿಮಗೂ ಕೂಡ ಮೇಡಮ್. ಜನವರಿ 29ಕ್ಕೆ ನಮ್ಮ ಅಕ್ಕನ ಮಗಳು ಬರ್ತಡೇ ಇದೆ ಮೇಡಮ್, ಅವಳಿಗೆ ಹಾಯ್ ಅಂತ ಹೇಳ್ರಿ. ಓಕೆ, ಹೇಮಾ ಅಂತ ಹೇಳಿ ಅವಳ ಹೆಸರು. ಓಕೆ, ಅವ್ರ ಹೆಸರು ಏನ್ರಿ? ಹೇಮಾ ಮೇಡಮ್. ಹೆಸರು ಕೇಳಿಸ್ಲಿಲ್ಲ. ಹೇಮಾ. ಹೇಮಾ, ಹೇಮಾ, ಹೇಮಾ ಅವರಿಗೆ ನಿಮ್ ಕಡೆಯಿಂದ ಇನ್ ಅಡ್ವಾನ್ಸ್ ಹುಟ್ಟು ಹೋಗೋದು ಶುಭಾಶಯಗಳು. ಎಸ್, ಧನ್ಯವಾದಗಳು ಶೀಲಾ ಅವರು, ಇದೇ ರೀತಿ ಕರೆ ಮಾಡ್ತಾ ಇರಿ, ಶುಭ ಸಂಜೆ. ಶೀಲಾ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಅವರ ಅನಿಸಿಕೆಯನ್ನ ಕೂಡ ಅವರು ಹಂಚ್ಕೋತಾ ಇದ್ರು, ಜೊತೆಗೆ ಸೊ ಅವರು ಕೂಡ ಅವರ ಒಂದು ರಿಲೇಟಿವ್ಸ್ಗೆ ವಿಶ್ವಾಸನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಯಾರಿಗಾದ್ರೂ ಶುಭಾಶಯವನ್ನು ತಿಳಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಚಾರ್ವಿ. ಹಾಯ್ ಚಾರ್ವಿ ಅವರೇ, ಸೊ ಅವಾಗ್ಲೇ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ, ನೀವು ಹೇಳ್ತಿರೋದು ಕೇಳಿಸ್ತಿರ್ಲಿಲ್ಲ. ಯಾವ ಲೆಸನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ? ಲೆಸನ್ ಯಾವ್ದು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ? ಇದು ಶೇಪ್ಸ್. ಶೇಪ್ಸ್, ಓಕೆ. ಸೊ ಏನ್ ಕಲ್ತ್ಕೊಂಡ್ರಿ ನೀವು? ಶೇಪ್ಸ್ ಯಾವ್ಯಾವ ರೀತಿ ಇರ್ತವೆ ಅಂತ. ಯಾವ ರೀತಿ ಇರ್ತವೆ ಗೊತ್ತಾಯ್ತಾ? ಯಾವ ರೀತಿ ಇರ್ತವೆ? ಟ್ರಯಾಂಗಲ್, ರೆಕ್ಟಾಂಗಲ್. ವೆರಿ ಗುಡ್. ಓಕೆ, ಸೊ ಇವತ್ತಾದ್ರೆ ನಿಮ್ ಕಡೆಯಿಂದ ಹಾಡು ಹೇಳ್ತೀರಾ, ರೈಮ್ಸ್ ಹೇಳ್ತೀರಾ, ಏನ್ ಹೇಳ್ತೀರಾ? ಹಾಡು. ಹಾ ಹೇಳಿ. ಅಡ್ಗೆ ಮನೇಲೊಂದು ದಿನ ಫಂಕ್ಷನ್ ನಡೀತಿತ್ತು, ಸಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು, ದಂಟಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು, ಕುಂಬಳಕಾಯಿ ಕುರ್ಚಿಲಿ ಕೂತು ಅಧ್ಯಕ್ಷನಾಗಿತ್ತು, ಕುಂಬಳಕಾಯಿ ಕುರ್ಚಿಲಿ ಕೂತು ಅಧ್ಯಕ್ಷನಾಗಿತ್ತು. ಅಡಿಗೆ ಮನೇಲೊಂದು ದಿನ ಫಂಕ್ಷನ್ ನಡೀತಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು, ಆರಿ ಬಂದ ಹೀರಿಕಾಯಿ ಬಾಲ ಕೂದಿತ್ತು, ನುಗ್ಗಿ ಬಂದ ನುಗ್ಗೆಕಾಯಿ ಡೋಲು ಬಾಡಿಸಿತ್ತು, ನುಗ್ಗಿ ಬಂದ ನುಗ್ಗೆಕಾಯಿ ಡೋಲು ಬಾಡಿಸಿತ್ತು. ಅಡಿಕೆ ಮನೇಲೊಂದು ದಿನ ಫಂಕ್ಷನ್ ನಡೀತಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು, ಸೌತೆಕಾಯಿ ತೆಗೆದೆ ಮಾಡಿ ಸ್ವಾಗತ ಎಂದಿತ್ತು, ಟೊಮೊಟೊ ತಾನೇ ಸುಂದ್ರಿ ಎಂದು ತಾಂಬೂಲ ಹಂಚಿತ್ತು, ಟೊಮೊಟೊ ತಾನೇ ಸುಂದ್ರಿ ಎಂದು ತಾಂಬೂಲ ಹಂಚಿತ್ತು. ಇಷ್ಟೇ. ತುಂಬಾ ಕ್ಯೂಟ್ ಆಗಿ ಹೇಳಿದ್ರಿ. ಸೊ ಇವಾಗ ನಿಮಗೆ ಫೋನ್ ಮಾಡ್ಕೊಟ್ಟವ್ರು ಯಾರು ಮನೇಲಿ? ಮಮ್ಮಿ. ಮಮ್ಮಿ ಥ್ಯಾಂಕ್ಸ್ ಹೇಳಿ ಹಾಗಾದ್ರೆ. ಮಮ್ಮಿ ಥ್ಯಾಂಕ್ಸ್. ಸೊ ನಿಮ್ಮ ಮಮ್ಮಿ ಹೆಸರೇನು? ನೇತ್ರಮ್ಮ. ಎಸ್, ಅವರಿಗೆ ನಿಮ್ ಕಡೆಯಿಂದ ಹಾಗೆ ನಮ್ ಕಡೆಯಿಂದ ಕೂಡ ಥ್ಯಾಂಕ್ ಯು, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ. ಸೊ ಎಸ್, ಇವತ್ತು ಏನೋ ಒಂದು ಆಚರಿಸ್ತಾ ಇದೀವಿ, ಏನು ಅಂತ ನಿಮಗೆ ಗೊತ್ತಾಯ್ತಾ? ಇಲ್ಲ. ಇವತ್ತು ವಿಶ್ವ ಹೆಣ್ಣು ಮಕ್ಕಳ ದಿನ. ಸೊ ಹಾಗಾಗಿ ನೀವು ಕೂಡ, ನಿಮಗೂ ಕೂಡ, ಹಾಗೆ ನಿಮ್ ಮನೆಯಲ್ಲೂ ಕೂಡ ಎಲ್ರಿಗೂ ಕೂಡ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಚಾರ್ವಿ ಅವರೇ, ಶುಭ ಸಂಜೆ, ಇದೇ ರೀತಿ ಕರೆ ಮಾಡ್ತಾ ಇರಿ. ಎಸ್, ಚಾರ್ವಿ ಅವರು ತುಂಬಾನೇ ಮುದ್ದಾಗಿ ಹಾಡು ಹೇಳ್ತಾರೆ, ಪ್ರತಿ ಸಲ ಕರೆ ಮಾಡಿದಾಗ ಕೂಡ ಅವ್ರಿಗೆ ಗೊತ್ತಿರುವಂತ ರೈಮ್ಸ್ ನ ತುಂಬಾ ಕ್ಯೂಟ್ ಆಗಿ ಹೇಳ್ತಾರೆ. ಸೊ ನೀವು ಕೂಡ ನಿಮ್ಮ ಮಕ್ಳು ಯಾರಾದ್ರೂ ತುಂಬಾ ಚೆನ್ನಾಗಿ ರೈಮ್ಸ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೂಡ ಖಂಡಿತ ಅವಕಾಶ ಇರುತ್ತೆ. ಹಾಗಾಗಿ ಇವತ್ತು ವಿಶ್ವ, ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಸೊ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವ್ಯಾವ ರೀತಿನಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಸೊ ಯಾವ್ಯಾವ ತರ ಕಷ್ಟಗಳನ್ನ ಒಬ್ಬ ಹೆಣ್ಣು ಮಕ್ಕಳು ಸಮಾಜದಲ್ಲಿ ನೋಡ್ತಾರೆ, ಹಾಗೆ ಎಷ್ಟು ಪಾತ್ರಗಳನ್ನ ಒಬ್ಬ ಹೆಣ್ಣು ಮಕ್ಕಳು ವಹಿಸ್ತಾಳೆ ಅಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಪಾತ್ರಗಳನ್ನ ಒಬ್ಬ ಹೆಣ್ಣು ಮಗಳು ವಹಿಸ್ತಾಳೆ, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಸೊಸೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಸಾಕಷ್ಟು ಪಾತ್ರಗಳನ್ನ ವಹಿಸ್ತಾಳೆ ಒಬ್ಬ ಹೆಣ್ಣು ಮಗಳು ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಅವಳ ಒಂದು ಐಡೆಂಟಿಟಿ ಕೂಡ ಇರುತ್ತೆ, ಸೊ ಅಂದ್ರೆ ಆ ಒಬ್ಬ ಹೆಣ್ಣು ಮಗಳ ಇಂಡಿವಿಜುವಲಿಟಿ ಕೂಡ ಇರುತ್ತೆ. ಸೊ ಲತಾ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವ ರೀತಿಯಲ್ಲಿ ಮನೆಯಲ್ಲಿ ಗೃಹಿಣಿ ಆಗಿದ್ರೆ ಅಥವಾ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇಲ್ಲ ಅಂತಂದಾಗ ಸೊ ಅವ್ರಿಗೂ ಕೂಡ ಒಂದು ಖಿನ್ನತೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮನೆಯಲ್ಲೇ ಇದ್ದಾಗ, ಸೊ ಒಂದು ನಾಲ್ಕು ಗೋಡೆಯ ಮಧ್ಯೆಗೆ ಇದ್ದಾಗ ಸಾಕಷ್ಟು ಅವ್ರಿಗೂ ಕೂಡ ಚಿಂತನೆಗಳು ಬರ್ತಾ ಇರುತ್ತೆ. ಸೊ ಖಾಲಿ ಮೈಂಡ್ ಇರುತ್ತೆ ಅವಾಗ ಸ್ವಲ್ಪ, ಸೊ ಅವಾಗ ಕೂಡ ಸಾಕಷ್ಟು ತೊಂದರೆಗಳು ಬರುತ್ತೆ. ಸೊ ಆ ರೀತಿ ಎಲ್ಲ ಆಗ್ಬಾರ್ದು ಅಂದ್ರೆ ಸಮಾಜದಲ್ಲಿ ಕೂಡ ಒಂದು ಹೆಸರನ್ನ ಇಟ್ಕೊಳ್ಳುವಂಥದ್ದು
ಉತ್ತಮ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಜನ ಅವರದೇ ಆದಂತ ಒಂದು ಅನಿಸಿಕೆನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಕಾಲೇಜ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ನ ಕೂಡ ಹೇಳ್ತಾ ಇದ್ರು. ಸೊ ಅವರ ಅನುಭವಗಳ ಪ್ರಕಾರ ಸೊ ಅವ್ರು ಯಾವ ರೀತಿಯಾದಂತಹ ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕು, ಸೊ ಹಾಗೆ ಜೊತೆಗೆ ಎಷ್ಟೆಲ್ಲ ರೈಟ್ಸ್ ಗಳು ಬೇಕು ಒಬ್ಬ ಹೆಣ್ಣು ಮಗಳಿಗೆ, ಸಮಾಜದಿಂದ ಏನೇನೆಲ್ಲ ಸಿಗ್ಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಮೊಟ್ಟ ಮೊದಲನೇದಾಗಿ ಒಬ್ಬ ಹೆಣ್ಣು ಮಗಳು ಕೇಳುವಂತದ್ದು ಒಂದೇ ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಸೊ ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡಬೇಕು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾರು ಕೂಡ ಹೆಚ್ಚಲ್ಲ ಯಾರು ಕೂಡ ಕಮ್ಮಿ ಅಲ್ಲ. ಸೊ ಅವ್ರಿಗೆ ಆದಂತ ಒಂದು ರೈಟ್ಸ್ ಇರುತ್ತೆ, ಅವರು ಕೂಡ ಮನುಷ್ಯರು ಅಂತ ಅವ್ರನ್ನು ಕೂಡ ಟ್ರೀಟ್ ಮಾಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಕಾಲರ್ಸ್ ತುಂಬಾ ಚೆನ್ನಾಗಿ ಇವತ್ತು ಮಾತಾಡಿದ್ದಾರೆ. ಸೊ ನೀವು ಕೂಡ ಇದರ ಮರುಪ್ರಸಾರವನ್ನ ನೋಡಬೇಕು ಅಂತಂದ್ರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10 PM ವಿ1 ಚಾನಲ್ ಅಲ್ಲಿ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡಬಹುದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ, ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವಿಡಿಯೋಸ್ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದಿದೆ. ಸೊ ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾಳೆ ಕೂಡ ನಿಮ್ ಜೊತೆಗೆ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವಿ1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.